मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन्न सर्वांतरात्मन्न जर जर इतर्जन्म मृत्यामयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् चाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका अथादगाम मल्लकः समस्त भूमिमण्डले वरेण योजितो जयी शिवस्य संजगर्जचा। ಅವಾಗೆಲ್ಲ ಮಲ್ಲಯುದ್ಧ ಅನ್ನೋದು ಒಂದು ಕ್ರೀಡೆ, ಮಲ್ಲಯುದ್ಧದಲ್ಲಿ ಯಾರನ್ನು ಕೊಲ್ಲಿಕ್ಕಿಲ್ಲ. ಅದರ ಬಗ್ಗೆ ಹರಿವಂಶದ ಕ್ರಾಸ್ ರೆಫರೆನ್ಸಿನ ಜೊತೆಗೆ ನಾವು 13ನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ. ಕೃಷ್ಣ ಕ್ರೀಡೆಯಲ್ಲಿ ಸತ್ರೆ ಸದ್ಗತಿ ಇಲ್ಲ ಹೇಗೆ ಅಂತ ಅನ್ನೋದನ್ನ ಪ್ರತಿಪಾದನೆ ಮಾಡಿದ, ಯುದ್ಧಕ್ಕೂ ಕ್ರೀಡೆಗೂ ಇರುವಂತಹ ಡಿಫ್ರೆನ್ಸ್ ಅನ್ನು ಹೇಳಿದ, ಸೋಲು ಮತ್ತು ಸಾವಿನ ನಡುವೆ ಇರುವಂತಹ ವ್ಯತ್ಯಾಸಗಳನ್ನೆಲ್ಲ ಹೇಳಿದ. ಆದರೆ ಅವತ್ತಿನ ಕಾಲದಲ್ಲಿ ಅಂಥವರೇ ಜಾಸ್ತಿ ಇದ್ದರು, ಕ್ರೀಡೆಯ ನೆಪದಲ್ಲಿ ಬಂದು ಕೊಂದು ಬಿಡೋದು. ಈಗ WWE ಅಂತನೋ F ಅಂತನೋ ಯಾವುದೋ ನಡೀತಾ ಇತ್ತು. ನಾವು ಚಿಕ್ಕವರಿದ್ದಾಗ ಅದನ್ನು ಏನಿದೆ ಇಷ್ಟೊಂದು ಕ್ರೌರ್ಯವನ್ನು ಆಟ ಅಂತ ಹೇಗೆ ಕರೀತಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಓ, ಹೊಡೆಯೋದೇನು, ಇದು ಕುರ್ಚಿ ತಗೊಂಡೆಲ್ಲ ಹೊಡೆದು ಬಿಡೋದೇನು, ಅದು ಮತ್ತೆ ವಿಕೃತವಾದ ಹೊಡೆತಗಳು, ಮೇಲ್ಗಡೆ ರಿಂಗ್ ಮೇಲ್ಗಡೆಯಿಂದ ಬೀಳೋದು ಎಲ್ಲ, ಅದು ಇದು ಆಟ ಹೇಗೆ, ಒಂದು ಯುದ್ಧ ಅಂತಲೇ ಕ್ಲೇಮ್ ಮಾಡಿಬಿಡಲಿ, ಯುದ್ಧ ಕ್ರೀಡೆ ಅಲ್ಲ. ಆಮೇಲೆ ಅದು ಯಾರೋ ಹೇಳಿದ್ರು ಇಲ್ಲ ಅದು ಫೇಕ್ ಅದು ಅಂತ ಇರಲಿ, ಅದು ಏನೇ ಇರಲಿ, ಆ ಥರದವರು ನಿಜವಾಗಿಯೂ ಅವತ್ತಿನ ಕಾಲದಲ್ಲಿ ಜಾಸ್ತಿ ಇದ್ದರು. ಮಹಾಭಾರತದ ಕಾಲದ ಹಿಂದೆ ನೀವು ನೋಡಿದರೆ ಯಾರ್ಯಾರೋ ರಾಕ್ಷಸರು ಬಂದ್ಬಿಡೋದು, ಹಾಗೆ ಇಂಥವ್ರನ್ನೆಲ್ಲ ಹೊಡಿಲಿಕ್ಕೆ ಕೃಷ್ಣ ಬರಬೇಕಾಯ್ತು. ಆಟದ ಸ್ವರೂಪ ಏನು, ದೈಹಿಕ ವ್ಯಾಯಾಮ ಆದರೆ ಆದೀತು, ದೈಹಿಕ ವ್ಯಾಯಾಮದ ಜೊತೆಗೆ ಮನೋರಂಜನೆ ಇರುತ್ತಿತ್ತು. ಏನಾಗೋಯಿತು, ಆಟದ ಉದ್ದೇಶವೇ ಮುಸುಕಿ ಹೋಯಿತು. ಇವಾಗ IPL ಇವರನ್ನ ಖರೀದಿಸೋದು ಅಂತ ವಸ್ತುಗಳು, ಮನುಷ್ಯರನ್ನು ಖರೀದಿಸೋದು ಹರಾಜು ಅಂತ ಬೇರೆ, ಅದನ್ನೇ ಮಾಡಿ ಬೇರೆ ರೀತಿ ಮಾಡಬಾರದೆ, ಅದು ಮಾಡಿ ಎಲ್ಲ ಹಾಳು ಮಾಡಿದ್ರು. ಅವ್ರ ಬಗ್ಗೆ ಮರ್ಯಾದೆನೇ ಇಲ್ಲ, ವಿವೇಕಿಗಳಿಗೆ ಅವ್ರ ಬಗ್ಗೆ ಮರ್ಯಾದೆ ಮೂಡಲ್ಲ. ವಿವೇಕ ಪಾಪ ಇಲ್ಲದೆ ಇದ್ದವ್ರಿಗೆ ಅದನ್ನು ಆರಾಧಿಸೋದು ನಮ್ಮವರು ಬೆಂಗಳೂರು ಅಂತ, ಯಾರೂ ನಮ್ಮವರಿಲ್ಲ. ಈಗ ಹೇಗೆ ಕ್ರೀಡೆ ಅನ್ನೋದು ವ್ಯಾಪಾರ ಆಗಿ ಹೋಗಿದೆ, ಅವತ್ತು ಹಿಂಸಾ ಸಾಧನ, ಕಟುಕರ ಆಡುಂಬಲ ಕ್ರೀಡೆ ಅನ್ನೋದು, ಬರೋದು ಮುರಿಯೋದು. ಯಾರ್ದ್ಯಾರ್ದೋ ಸದಾಶಿವ ಮೊದಲಾದವರನ್ನು ಆರಾಧಿಸಿ ಚೆನ್ನಾಗಿ ಅವಧ್ಯತ್ವ ವರವನ್ನು ಪಡೆದು ಉಳಿದವ್ರನ್ನೆಲ್ಲ ಕೊಲ್ಲೋದು. ಆ ತರಹ ಒಬ್ಬ ಮಲ್ಲ ಇದ್ದ, ಅವನ ಹೆಸರು ಜೀಮೂತ ಅಂತ. ಈ ಜೀಮೂತ ಅಂತಂದ್ರೆ ಏನು, ಜೀಮೂತ ಅಂತ ಹೇಳಿದ್ರೆ ಮೋಡ ಅಂತ ಅರ್ಥ ಉಂಟಪ್ಪ. ಜೈನರು ಬೌದ್ಧರಲ್ಲಿ ಜೀಮೂತ ಅಂತ ಹೆಸರಿಟ್ಕೋತಾ ಇದ್ರು. ಆಮೇಲೆ ಹೇಗೆ ರಾಹುಲ ಅನ್ನೋದು ಬೌದ್ಧರು ಇಟ್ಕೊಳ್ಳಿಕ್ ಶುರು ಮಾಡಿದ್ರು, ಹಾಗೆ ಧನಪಾಲ, ಶಿಶುಪಾಲ, ಅರ್ಥಪಾಲ, ಗುಣಪಾಲ ಅಂತ ಹೇಳಿ ಜೈನರು ಇಟ್ಕೊಳ್ತಾರೆ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಪರ್ಟಿಕ್ಯುಲರ್. ಇವಾಗ ರಾಘವೇಂದ್ರ ಮಾಧುರಿ ಇಟ್ಕೊಳ್ಳೋದು, ರಾಘವೇಂದ್ರ ವಸುಧೇಂದ್ರ, ಹಾಗೆ ಒಬ್ಬೊಬ್ರು ಅದು ಒಂದು ಕಲ್ಟ್ ಶುರು ಆಗುತ್ತೆ, ಮತ್ತೆ ಒಂದು ಸ್ವಲ್ಪ ದಿವಸ ಅದೇ ನಡೀತಾ ಇರತ್ತೆ, ಆಮೇಲೆ ಬೇರೆ ಚೇಂಜ್ ಆಗುತ್ತೆ. ರಾಹುಲ್ ಸಂಸ್ಕೃತ ಶಬ್ದ, ಸಂಸ್ಕೃತ ರಾಹುವನ್ನು ನುಂಗು ಬಿಡ್ತಾನೆ ಅಂತ ರಾಹುಲ ಅಂದ್ರೆ. ಓ, ಇಲ್ಲಿ ಜೀಮೂತ ಅಂದ್ರೆ ಏನು ಅಂತ, ಜೀಮೂತ ಅಂದ್ರೆ ಮೋಡ, ಇವನು ಹೇಗೆ ಜೀಮೂತ ಅಂತ. ಜೀವಮೇವ ಮೂತ್ರಯತಿ ಶ್ರಾವಯತಿ, ಅದಕ್ಕೆ ಜೀಮೂತ ಅಂತ.
ವಸ್ತುತಃ ಜೇರ್ ಮುಟ್ಟೋದಾತ್ತಃ ಅಂತ ಒಂದು ಸೂತ್ರವನ್ನೇ ಪ್ರತ್ಯೇಕ ಬರೆದು ಬಿಟ್ರು. ಜೀಮೂತ ಅನ್ನೋದಕ್ಕೆ ಇದೆಲ್ಲ ಸಿಗದೆ, ಯಾವುದು ಧಾತು ಗೀತು ಎಲ್ಲ ಸಿಗದೇನೆ, ಜೀಮೂತ ಅಂತಂದ್ರೆ ಪ್ರಾಣ ಜೀವವನ್ನೇ ಸೋರಿಸುವವ ಅಂತ. ಅವನ ಪ್ರಭಾವ ಅವತ್ತು ಹೇಗಿತ್ತು ಅಂತಂದ್ರೆ, ಸಂತಮೀಕ್ಷ ಸರ್ವಮಲ್ಲಕಾ ವಿರಾಟ ರಾಜ ಸಂಶ್ರಯ ಪ್ರದುದ್ರುವುರ್ಭಯಾರ್ಜಿತಾಸ್ತದಾವದ್ಯುಧಿಷ್ಠಿರ ತಮೀಕ್ಷ ಸರ್ವಮಲ್ಲಕಾ. ಅವ್ರನ್ನ ಎಲ್ಲ ನೋಡಿ ಎಲ್ಲ ಮಲ್ಲರು ಓಡೋಟೋದ್ರು. ರಾಜರು ಸಾಕೊಂಡಿದ್ರು ಬೇಕಾಷ್ಟು ಜನ ಮಲ್ಲರನ್ನ. ಅವ್ರ ಕೆಲಸ ಏನಿಲ್ಲ, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದು, ರಾಜರಿಗೆ ಬೇಕಾಯಿತು ಅಂತ ಹೇಳಿದ್ರೆ ಮನೋರಂಜನೆಗಾಗಿ ಕುಸ್ತಿ ಆಡೋದು ಅಂಥದ್ದು. ಅವನನ್ನು ನೋಡಿದ ಕೂಡಲೇ ಪರಾರಿ ಪಾಂಡವರು ಬಂದು ವಿರಾಟನ ಆಸ್ಥಾನಕ್ಕೆ. 4ನೇ ತಿಂಗಳು ಅಥ ಮಾಸೇ ಚತುರ್ಥೇತು ಶಂಕರಸ್ಯ ಮಹೋತ್ಸವ ಅಂತ ಮಹಾಭಾರತ. 4ನೆಯ ತಿಂಗಳಿನಲ್ಲಿ ಜೀಮೂತ ಬಂದದ್ದು. ಅದು ಸದಾಶಿವನ ಕುರಿತಾದ ಜಾತ್ರೆ. ಆ ಸದಾಶಿವನ ಜಾತ್ರೆಯಲ್ಲಿ ಸದಾಶಿವನ ವರದಿಂದ ಅವಧ್ಯನಾದವ ಬಂದ. ಎಲ್ಲರೂ ಓಡಿದಾಗ ರಾಜನಿಗೆ ಕಂಗಾಲಾಯಿತು. ನಮ್ಮ ಪ್ರತಿಷ್ಠೆ, ನಮ್ಮ ದೇಶದ ಮರ್ಯಾದೆ ಏನಾಗಬೇಡ, ನಾವು ಲಕ್ಷಾಂತರ ಹಣವನ್ನು ವ್ಯಯ ಮಾಡ್ತಾ ಇರ್ತೇವೆ ಅವ್ರಿಗಾಗಿ ಅವ್ರ ಮೇಲೆ ಅಂಥದ್ದು. ಈಗ ಯುದ್ಧ ಮಾಡಲ್ಲ ಅಂದರೆ ವಿರಾಟದಲ್ಲಿ ವಿರಾಟ ದೇಶದಲ್ಲಿ ಒಬ್ಬನು ಗಂಡಸಿಲ್ವಾ ಅಂತನಲ್ವಾ. ಅದರಿಂದಾಗಿ ಅಂತಂದಾಗ ಯುಧಿಷ್ಠಿರ ಅವದತ್. ಯುಧಿಷ್ಠಿರ ಹೇಳಿದ ಅಂತೆ, ಯಶ ಸೂದ ಆಶುತಂ ನಿಹತ್ಯ ಮಲ್ಲ ಮೋದತ ಯಶಸ್ತವಾಭಿವರ್ಧಯೇತ್ ಸಮಾಹ್ವಯಾದ್ಯ ತನ್ ನೃಪಾಂ. ನೋಡು, ನಿನ್ನ ವಿರಾಟರಾಜ ನಿನ್ನ ಮನೆಯಲ್ಲಿ ಅಡಿಗೆ ಮಾಡುವವನೊಬ್ಬ ಇದ್ದಾನೆ, ಸೂದ. ಸೂದ ಅಂದರೆ ಅಡಿಗೆ ಮಾಡುವವ. ಅಡಿಗೆ ಮಾಡುವವ ಇದ್ದಾನೆ, ಅವನನ್ನು ನೀನು ಕರೆಸಿದ್ರೆ ಈ ಮಲ್ಲನನ್ನು ಕೊಲ್ಲಬಹುದು, ವಿರಾಟ ನಗರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಇತಿ ರೀತೆ ಸಮಾಹುತೋ ಜಗಾದ ಮಾರುತಿರ್ವಚ ಪ್ರಸಾದತೋ ಹರೇರಹಂ ನಿಸೂದ ಯಜ್ಞ ಮಲ್ಲಕಂ. ಈ ರೀತಿಯಾಗಿ ಹೇಳಿದಾಗ ಇವನು ಕರೆಸಿದ್ರು ಕೇಳಿದ್ರು ಒಪ್ಕೊಂಡ. ಯಾಕೆಂದರೆ ಧರ್ಮರಾಜ ಹೇಳಿದ, ನಾನು ಧರ್ಮರಾಜನ ಯುಧಿಷ್ಠಿರನ ಗೆಳೆಯನಾಗಿ ಇದ್ದಾಗ ನಮಗಿಂತ ನಮಗೆ ಇನ್ಯಾರು ಅದು ಆಪ್ತ ಮಿತ್ರರಲ್ವೇ, ಅದರಿಂದಾಗಿ ಅವನು ಆ ರೀತಿ ನಾನು ಯುಧಿಷ್ಠಿರನ ಗೆಳೆಯನಾಗಿದ್ದೆ ಅಂತ ಹೇಳಿದ್ದ. ಯಾರು ಯುಧಿಷ್ಠಿರ? ನಾನು ಯುಧಿಷ್ಠಿರನ ಆಸ್ಥಾನದಲ್ಲಿದ್ದಾಗ ಇವನು ನೋಡಿದ್ದೆ ಅಂತ. ಆ ಭೀಮ ಬಂದ, ಸೂದ ಗೊತ್ತಿಲ್ಲ ಇವ್ರಿಗೆಲ್ಲ. ಆಗ ಅವನು ಒಂದು ಮಾತು ಹೇಳಿದ, ಏನಂತ, ನರೇಂದ್ರತೆ ಪ್ರಭಾವೇನ. ಅವನು ಮೂಲ ಮೊದಲು ಆ ಇದರಲ್ಲಿ ನೋಡೋಣ, ಮಹಾಭಾರತದಲ್ಲಿ ಏನಿದೆ ಅಂತ ನೋಡೋಣ, ಆಮೇಲೆ ಇಲ್ಲೇ ಏನಂತ ಆಗಿದ್ದು. ನರೇಂದ್ರತೆ ಪ್ರಭಾವೇನ ಶ್ರಿಯಾ ಶಕ್ತ್ಯಾಚ ಶಾಸನಾತ್ ಅನೇನ ಸಹ ಮಲ್ಲೇನ ಯೋದ್ಧುಂ ರಾಜೇಂದ್ರ ಶಕ್ನುಯಾಂ ಯುಧಿಷ್ಠಿರ ಕೃತಂ ಜ್ಞಾತ್ವ ಶ್ರಿಯಾ ತವ ವಿಶಾಂಪತೆ ಅಂತ ಮಹಾಭಾರತದ ಮೂಲ ಶ್ಲೋಕ. ಮಹಾಭಾರತದ ಮೂಲ ಶ್ಲೋಕ ಏನರ್ಥ? ನರೇಂದ್ರತೆ ಪ್ರಭಾವೇನ, ಓ ರಾಜನೇ, ನಿನ್ನ ಪ್ರಭಾವದಿಂದ, ನಿನ್ನ ಸಂಪತ್ತಿನಿಂದ, ನಿನ್ನ ಶಕ್ತಿಯಿಂದ ಮತ್ತು ನಿನ್ನ ಶಾಸನದಿಂದ ಈ ಮಲ್ಲನ ಜೊತೆಗೆ ನಾನು ಯುದ್ಧ ಮಾಡುತ್ತೇನೆ. ಯುಧಿಷ್ಠಿರ ಕೃತಂ ಜ್ಞಾತ್ವ ಶ್ರಿಯಾತವ ವಿಷಾಂಪತೆ, ಯುಧಿಷ್ಠಿರ ಮಾಡಿದ್ದನ್ನು ತಿಳಿದು ನಾನು ಯುದ್ಧ ಮಾಡ್ತೇನೆ ಅಂತ ಇದೆ. ಅದರ ಏನರ್ಥ ಅದರದ್ದು ಅಂತ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಪ್ರಸಾದತೋ ಹರೇರಹಂ ನಿಸೂದ ಯಜ್ಞ ಮಲ್ಲಕಂ, ದೇವರ ಅನುಗ್ರಹದಿಂದ ಇವನನ್ನು ಕೊಲ್ತೇನೆ ಅಂತ ಅರ್ಥ ಅಂತೆ. ಅಲ್ಲೇನಿದೆ ಸ್ವಾಮಿ, ನರೇಂದ್ರತೆ ಪ್ರಭಾವೇನ ಅಂತ ಇದೆ. ಮಹಾದೇವಸ್ಯ ಭಕ್ತ್ಯಾಚ ತಮ್ಮಲ್ಲಂ ಪಾತಯಾಮ್ಯಹಂ ಅಂತ ಇದೆ. ಮಹಾದೇವನ ಮೇಲಿನ ಭಕ್ತಿಯಿಂದ ಅವನನ್ನು ಕೆಡವುತ್ತೇನೆ ಅಂತ. ಇದು ದೇವರಲ್ಲಿಂದ ಬಂದ. ಇಲ್ಲಿ ಅಂದರೆ ಸಮಸ್ತ ದೇವ ವೃಂದತೋ ಮಹಾನ್ಯ ಏವ ಕೇಶವ, ಎಲ್ಲ ದೇವತೆಗಳಿಗಿಂತ ಯಾರು ಮಹಾನೋ ಅವನೇ ಮಹಾದೇವ. ಸಮಸ್ತ ದೇವ ನಾಮವಾನ್ ತದೀಯ ಭಕ್ತಿತೋ ಬಲಂ, ಎಲ್ಲ ದೇವತೆಗಳ
ನಾಮವನ್ನು ಅವನೇ ಹೊಂದಿದ್ದಾನೆ. ಯೋ ದೇವಾನಾಂ ನಾಮಧಾ ಅಂತ ಅಲ್ಲ, ಶಿವ ಮಹಾದೇವ ಅಂತ ಪ್ರಸಿದ್ಧ ಅಲ್ವಾ? ಅಯ್ಯೋ, ಉದ್ಯೋಗ ಪರ್ವದಲ್ಲೆಲ್ಲ ನೋಡಿದರೆ ತುಂಬಿ ದೇವೋ ಮಹಾದೇವ ಸರ್ವಲೋಕ ನಮಸ್ಕೃತ ಅಂತ ಉದ್ಯೋಗ ಪರ್ವದಲ್ಲಿ ಒಂದು ಸ್ತೋತ್ರ ಇದೆ, ನಾರಾಯಣನನ್ನ ಕುರಿತಾದ ಸ್ತೋತ್ರ. ಅಲ್ಲಿ ಮಹಾದೇವ ಅಂತ ಹೇಳಿ ನಾರಾಯಣನ ಸಂಬೋಧನೆ ಇದೆ. ಆಮೇಲೆ ಹೆಚ್ಚು ಕಡೆ ಕಿಂಕರೋಮಿ ಮಹಾದೇವ ಏನ ಮೇ ಪೂರ್ವಿಕಾತನು ತತ್ಪ್ರಸಾದೇನ ಭವಿತ ಅಂತ. ಮಹಾದೇವ ಅಂತ ಹೇಳಿ ಹಲವಾರು ಕಡೆ ಸಂಬೋಧನೆ ಇದೆ. ಹೀಗಾಗಿ ಮಹಾದೇವ ಅಂತ ಹೇಳಿದರೆ ಭೀಮಸೇನನ ಅಭಿಪ್ರಾಯದಲ್ಲಿ ನಾರಾಯಣ ಅಂತ ಅರ್ಥ. ಯಾಕೆಂದರೆ ಯಾಕೆ ಆ ರೀತಿ ಯಾಕೆ ಹೇಳಬೇಕಾಯಿತು ಅಂದರೆ ವೇಷ ಮರೆಸ್ಕೊಳ್ಬೇಕು, ಆದ್ದರಿಂದ ಗುಟ್ಟಿ ಗುಹ್ಯ ಭಾಷೆಯಲ್ಲೇ ಮಾತನಾಡಬೇಕು. ಯಾಕೆಂದರೆ ಇಡೀ ವೇಷವನ್ನು ಮರೆಸ್ಕೊಂಡಿದ್ದಾರೆ. ಅವನ ಮನದೊಳಗಿನ ಧ್ವನಿ ಏನು ಅಂತಂದಾಗ ನೀವು ಇಡೀ ಮಹಾಭಾರತವನ್ನು ನೋಡಿದಾಗ ಗೊತ್ತಾಗುತ್ತೆ. ಸ ಏವ ದೇವ ನಾಮಧಾ ಇತಿ ಶ್ರುತಿರ್ಜಗಾದಃ ಯೋ ದೇವಾನಾಂ ನಾಮಧಾ ಏಕ ಏವ ಅಂತ ವೇದ ಹೇಳಿದೆ. ನಾಮವನ್ನು ಧಾರಣೆ ಮಾಡಿದವನೇ ನಾಮಧ, ನಾಮಧಾರಕನೇ ನಾಮಧ. ಮಹಾನ್ಶ್ಚ ದೇವ ಏಷ ತತ್ ಸಮೇ ಜಯಂ ವಿಧಾಸ್ಯತಿ. ಅವನು ಮಹಾನ್ ದೇವ, ಆದ್ದರಿಂದ ಮಹಾದೇವ. ಮಹಾದೇವಸ್ಯ ಭಕ್ತ್ಯಾತಂ ತಂಚಮಲ್ಲಂ ಪಾತಯಾಮ್ಯಹಂ. ಮಹಾದೇವನ ಮೇಲಿನ ಭಕ್ತಿ ಅಂದರೆ ದೇವರೇ. ಇನ್ನೂ ಅದೇನೋ ಹೇಳಿದ್ರಲ್ಲ, ನರೇಂದ್ರತೆ ಪ್ರಭಾವೇನ ಅಂತ, ಅದಕ್ಕೇನರ್ಥ? ಯುಧಿಷ್ಠಿರಸ್ಯ ಯಶಸ, ಅದಕ್ಕೆಲ್ಲ ಯುಧಿಷ್ಠಿರ ಕೃತಂ ಜ್ಞಾತ್ವ ಏನದು? ನೋಡಿ, ದೇವರನ್ನು ಸರ್ವಾಂತರ್ಯಾಮಿ ಅಂತ ಹೇಳ್ತಾರೆ. ಸರ್ವಾಂತರ್ಯಾಮಿಯಾದ ದೇವರು ಎಲ್ಲ ಪದದ ಅರ್ಥವನ್ನು ಹೊಂದಿರಲೇಬೇಕು. ಹೇಗೆ ತೆಂಗಿನ ಒಳಗಡೆ ಇರುವಂತಹ ತುರಿಯನ್ನು ತೆಂಗಿನಕಾಯಿ ಅಂತ ಹೇಗೆ ಕರೀತೇವೋ ಹಾಗೆ. ಯುಧಿಷ್ಠಿರಾಭಿಧಸ್ತಯೋ ಯುಧಿಷ್ಠಿರೇ ಸ್ಥಿತಸ್ವದ. ಯುಧಿಷ್ಠಿರನ ಒಳಗಡೆ ಇರುವ ದೇವರು ಯುಧಿಷ್ಠಿರ. ಹಾಗಾದರೆ ಆಂಡ್ರೂವಿನ ಒಳಗಡೆ ಇರುವ ದೇವರು ಆಂಡ್ರೂನ ಕರಿಬಹುದು. ನಮಗೆ ಆ ಹೆಸರಿನಿಂದ ಅನುಸಂಧಾನ ಬರೋದು ಮುಖ್ಯ ಅಷ್ಟೇ ವಿನಃ, ಅನುಸಂಧಾನ ಬರುವ ದೊಡ್ಡವರು ಕರಿಬಹುದು. ನಮಗದು ಹೀಗೆ ಬರಲ್ಲ, ಆದ್ದರಿಂದ ಇಂಗ್ಲೀಷ್ ಹೆಸರುಗಳಿಂದ ದೇವರನ್ನು ಅರ್ಚನೆ ಮಾಡಲಿಕ್ಕೆ ಬರಲ್ಲ. ತ್ವಯಿ ಸ್ಥಿತ ಸ್ವಮಿತ್ಯಸೌ. ನಿನ್ನ ಒಳಗಡೆ ಇದ್ದರೆ ದೇವರು ತ್ವಂ, ಇವನ ಒಳಗಡೆ ಇದ್ದರೆ ಅವನು ಅಸೌ. ನನ್ನ ಒಳಗಡೆ ಇರೋದ್ರಿಂದಾಗಿ ದೇವರು ಅಹಂ. ಹೀಗೆ ದೇವರನ್ನು ಎಲ್ಲ ಗುಣಗಳ ಮೂಲಕ ಉಪಾಸನೆ ಮಾಡಬಹುದಾದ ಸಾಧ್ಯತೆಗಳಿದೆ. ಇತಿ ಬ್ರುವಾಣೋ ಮಲ್ಲಂ ತಮ ಅಭಿಯಾತೋ ವೃಕೋದರ ಅನಯನ ಮೃತ್ಯು ಲೋಕಾಯ ಬಲಾಢ್ಯೈರಪಿ ದುರ್ಜಯಂ. ಈ ರೀತಿ ಮಲ್ಲನನ್ನು ಎದುರಿಸಿ ಭೀಮಸೇನ ಕೊಂದ, ಮೃತ್ಯುಲೋಕಕ್ಕೆ ಒಯ್ದ. ಇದು ಯುದ್ಧದ ವಿಸ್ತಾರಗಳನ್ನು ವಿರಾಟ ಪರ್ವವನ್ನು ಕೇಳಿ ತಿಳಿದುಕೊಳ್ಳುವುದು. ಏವಂ ನಿವಸತಾಂ ತತ್ರ ಪಾಂಡವಾನಾಂ ಮಹಾತ್ಮನಾಂ ಸಂವತ್ಸರೇ ದ್ವಿಮಾಸೋನೇ ವಿಜಿತ್ಯ ದಿಶಾಗತಃ ಕೀಟಕೋ ಮತ್ಸ್ಯ ನೃಪತೇ ಶ್ಯಾಲೋ ಬಲವತಾಂ ವರಹ. ಈ ರೀತಿ ವಾಸ ಮಾಡ್ತಾ ಇರುವಾಗ 10 ತಿಂಗಳು ಕಳೆಯಿತು. 10 ತಿಂಗಳು ಕಳೆದ ಮೇಲೆ ಕೀಚಕ ಬಂದ. ಅವನು ಯಾರು ಅಂದರೆ ಮತ್ಸ್ಯ ನೃಪತೇ ಶ್ಯಾಲಃ, ಸುದೇಷ್ಣೆಯ ತಮ್ಮ. ತಮ್ಮ ಅಂದರೆ ವೈಮಾತ್ರ ಅಂತ ಇಟ್ಟುಕೊಳ್ಳಿ, ತಾಯಿ ಬೇರೆ ತಂದೆ ಒಬ್ಬರೇ, ಅದರಿಂದಾಗಿ ವೈಮಾತ್ರ. ಅದಕ್ಕೆ ಸೂತ 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 ಅಂತ ಕರೀತಾಳವಳು. ಅದರಿಂದಾಗಿ ಶ್ಯಾಲ ತಮ್ಮ ಇಲ್ಲೇ ಇದ್ದ. ಸದ್ರೌಪದೀಮಿ ಕ್ಷಮನೋಭವಾರ್ಥ ಸಂಪ್ರಾರ್ಥಯ ಮಾಸ ತಯಾ ನಿರಸ್ತಃ ಮಾಸೇ ಗತೇ ಭಗಿನೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯ ಮಾಸ ತದರ್ಥಮೇವಾ. ದ್ರೌಪದಿಯನ್ನು ನೋಡಿದ, ಮನೋಭವಾರ್ಥ ಕಾಮಕ್ಕೆ ಒಳಗಾದ. ಆಗ ದ್ರೌಪದಿಯ ವಯಸ್ಸು 68 ಹಾಗೆ ಚಿಕ್ಕ ಹುಡುಗಿಯ ತರಹವೇ ಕಾಣ್ತಾ ಇದ್ಲು. ನೀವು ಅಲ್ಲಿ ತನಕ ಯಾಕೆ ಹೋಗ್ತೀರಾ? ಅವಳಿಗೆ 88-90 ಮಧ್ಯಮ ವಯ ಕಿಂಚಿದಿವ ಪ್ರಪನ್ನ ಅಂತಾರೆ. ಆಶ್ರಮ ಮಾಸಿಕ ಪರ್ವದಲ್ಲಿ ನೀವು ಕೇಳುವಿರಂತೆ ಈಗ ತಾನೇ ಮಧ್ಯ ವಯಸ್ಸನ್ನ ಹೊಂದಿದಾಳೋ ಎಂಬಂತೆ ಇದ್ದಾಳೆ ಅಂತ, 80 ಆಗೋಗಿತ್ತು ಅವಳಿಗೆ. ಹೀಗಾಗಿ
ಸಂಪ್ರಾರ್ಥಯಾಮಾಸ ಅವಳನ್ನು ನನ್ನ ಜೊತೆ ಬಾ ಅಂತಂದ. ಆ ತಳ್ಳಾಟದಲ್ಲೇ ಒಂದು ತಿಂಗಳು ಕಳೆಯಿತು, ಇನ್ನು ಒಂದು ತಿಂಗಳಿತ್ತು. ಆವಾಗ ಸುದೇಶ್ನೆಗೆ ಪ್ರಾರ್ಥನೆ ಮಾಡಿಕೊಂಡ, ತಯಾ ನಿಷಿದ್ಧೋಪಿ ಪುನಃ ಪುನಸ್ತಾಂ ತದಾಯಯಾ ಚೇತಸಾಚಾಹ ಕೃಷ್ಣಾಂ ಸಮಾನಯಾಶ್ವೇವ ಸುರಾಂ ಮದರ್ಥಮಿತೀರಿತಾನೇತಿ ಭೀತಾ ವದತ್ಸಾ. ಅವಳು ಬೇಡ ಬೇಡ ಅಂತ ಎಲ್ಲ ಉಪದೇಶ ಮಾಡಿದ್ಲು. ಬೇರೆಯವರ ಹೆಂಡತಿ ದಾಸಿ ಇಂಥವರನ್ನು ಗತಿಯಿಲ್ಲದೆ ಬಂದಿರೋರನ್ನ ನಾವು ತಡವಬಾರದು, ಪಾಪ ಗತಿಯಿಲ್ಲದೆ ಬಂದಿರ್ತಾರೆ ಅಂಥವ್ರನ್ನ ಇಂತಹ ಕೆಲಸಕ್ಕೆಲ್ಲ ಎಳಿಬಾರದು ಅಂದರೆ ಅವನು ಕೇಳಲೇ ಇಲ್ಲ. ಯಯಾಚೆ ಬೇಡಿಕೊಂಡ. ಹೇಗೆ ಬೇಡಿಕೊಂಡ ಅಂದರೆ ಸತುಮೂರ್ ಜ್ಞಂಜಲಿಂ ಕೃತ್ವ, ತಲೆ ಮೇಲೆ ಕೈಗಳನ್ನು ಜೋಡಿಸಿ ಕೇಳಿಕೊಂಡ ಅಂತೆ. ಸಮ್ಮೋಹಾಭಿ ಹತಸ್ತೂರ್ಣಂ ವಾತೋದ್ಧೂತ ಇವಾರ್ಣವಃ. ಅಷ್ಟು ಮೋಹದಿಂದ ನಿಲ್ತಾನೇ ಇಲ್ಲ, ತೇರಾಡ್ತಾ ಇದ್ದಾನೆ ಅವನು ಕೇಳಿಕೊಂಡ. ಆಗ ಸುದೇಶ್ನೆಯು ಬಾಗಿದಳು, ಇವಳಿಗೆ ಹೇಳಿದಳು, ಒಂದು ವಿಶೇಷವಾದ ಮದ್ಯ ಇದೆ ಮತ್ತು ಮಾಂಸ ಮಾಡಿದ್ದಾರೆ, ಹೋಗಿ ತಗೊಂಡು ಬಾ ಅಂತಂದು. ಇವಳು ಹೇಳಿದಳು ಬೇರೆ ದಾಸಿಯರನ್ನು ಕಳಿಸು ಅಂತ. ಕಣ್ಣು ಕೆಂಪು ಮಾಡಿ ನಾನು ಹೇಳಿದ ಕೆಲಸ ಮಾಡಬೇಕು ಅಂತ ಹೇಳಿದ್ಲು. ಬಲಾತ್ತಯ ಪ್ರೇಷಿತ ತದ್ಗ್ರಹಾಯ ಯದಾಗಮತ್ತೇನ ಹಸ್ತೇ ಗೃಹೀತ ವಿಧೂಯತಂ ಪ್ರಾದ್ರವತ್ಸಾ ಸಭಾಯೈ ಸ್ಮೃತ್ವಾದಿತ್ಯಸ್ಥಂ ವಾಸುದೇವಂ ಪರೇಶಂ. ಬಲಾತ್ಕಾರವಾಗಿ ಅವನು ಹಿಡ್ಕೊಳ್ಳಿಕ್ ಬಂದ. ಇವಳು ಬಂದ ಕೂಡಲೇ ಇವಳು ಬಲಾತ್ಕಾರವಾಗಿಯೇ ಕಳಿಸಿದ್ಲು, ಅವನು ಹಿಡ್ಕೊಳ್ಳಿಕ್ ಬಂದ ಇವಳನ್ನ. ಅವನನ್ನು ಕೊಡವಿ ಓಡಿದಳು. ಓಡ್ತಾ 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 ರನ್ನಿಂಗ್ ಮೆಡಿಟೇಷನ್ ಇದು. ಬೌದ್ಧರದ್ದು ಕೇವಲ ವಾಕಿಂಗ್ ಮೆಡಿಟೇಷನ್, ಇವ್ರದ್ದು ರನ್ನಿಂಗ್ ಮೆಡಿಟೇಷನ್. ಸ್ಮೃತ್ವಾದಿತ್ಯಸ್ಥಂ ವಾಸುದೇವಂ, ಸೂರ್ಯನ ಒಳಗಡೆ ಇರುವ ದೇವರನ್ನು ನೆನಪಿಸಿಕೊಂಡಳು. ಉಪಾತಿಷ್ಠತ ಸಾ ಸೂರ್ಯಂ ಮುಹೂರ್ತ ಮಬಲ ತದಾ ಅಂತ. ಇದನ್ನು ಸೂರ್ಯ ತಿಳಿದುಕೊಂಡ. ಅಂತರ್ಹಿತಂ ತತಸ್ತಸ್ಯ ರಕ್ಷೋ ರಕ್ಷಾರ್ಥಮಾದಿಶತ್. ಒಬ್ಬ ರಾಕ್ಷಸನನ್ನು ಆಜ್ಞೆ ಮಾಡಿದ, ನೀನು ಹೋಗಿ ಅವನನ್ನು ನಿವಾರಣೆ ಮಾಡುವುದ. ವಾಯುಸ್ತಮ ಅನುದೃತ್ಯೈನಾಂ ಪಾತಯಿತ್ವ ಪದಾಸ ಸಂತಾಡಯಾಮಾತ ತದಾ ರವಿಸ್ಥಿತ. ಇವನು ಅಟ್ಟಿಸಿಕೊಂಡು ಹೋಗಿ ಅವಳನ್ನು ಇನ್ನೇನು ಸಭೆ ನೋಡ್ತಾ ಇದೆ ಅನ್ನುವಾಗ ಒದ್ದ. ಅವಳು ಕೆಳಗಡೆ ಬಿದ್ದಲು. ಅಷ್ಟು ಹೊತ್ತಿಗೆ ಹೇತಿ ಅನ್ನುವ ರಾಕ್ಷಸ ಬಂದ. ಹೇತಿ ಪ್ರಹೇತಿ ಅಂತ ಇಬ್ಬರು ರಾಕ್ಷಸರಿದ್ದಾರೆ. ಅವರು ದೇಹ ರಾಕ್ಷಸ ದೇಹ, ಆದರೆ ದೇವತೆಗಳು ಅಂಥವ್ರು. ವಾಯುಸ್ತಮಾವಿಶ್ಯತು ಕೀಚಕಂ ತಂ ನ್ಯಪಾತಯತ್ತಾನ್ ಸಮೀಕ್ಷೈವ ಭೀಮಃ ಚುಕೋಪವೃಕ್ಷಂಚ ಸಮೀಕ್ಷಮಾಣಂ ತಂ ವಾರಯಾಮಾತ ಯುಧಿಷ್ಠಿರೋಗ್ರಜಃ. ಮುಖ್ಯ ಪ್ರಾಣ ಅವನನ್ನು ಪ್ರವೇಶ ಮಾಡಿದ. ಅವನ ಬಲದಿಂದ ಕೀಚಕ ಕೆಳಗಡೆ ಬಿದ್ದ. ಅಲ್ರಿ, ಮುಖ್ಯ ಪ್ರಾಣ ಪ್ರವೇಶ ಮಾಡಿದ ಅಂತ ಎಲ್ಲುಂಟು ಅಂದರೆ, ಹೇಳ್ತಾರೆ ಸಕೀಟಕ ಮಪೋವಾಹ ವಾತವೇಗೇನ ಭಾರತ ಅಂತ ಉಂಟು. ಅಲ್ಲಿ ವಾಯುವೇಗೇನ ಅಥವಾ ವಾತವೇಗೇನ ಅನ್ನೋದಕ್ಕೇನರ್ಥ? ಗಾಳಿಯಂತೆ ವೇಗ ಅಂತ ಹೇಳೋದು ಬೇಕಿಲ್ಲ, ಆಶು ಅನ್ನುವ ಪದವೇ ಉಂಟು. ಬೇಗ ಅಂತ ಹೇಳಲಿಕ್ಕೆ ವಾಯುವೇಗೇನ ಅಂತ ಹೇಳೋ ಅಗತ್ಯ ಇಲ್ಲ. ಅದರಿಂದಾಗಿ ಆಚಾರ್ಯರು ಹೇಳಿದ ಅರ್ಥವನ್ನೇ ಹೇಳಬೇಕು. ಮುಖ್ಯಪ್ರಾಣನ ಒಳಗಡೆಯ ಬಲದಿಂದ, ಮುಖ್ಯಪ್ರಾಣ ಒಳಗಡೆ ಬಲ ತುಂಬಿದ್ದರಿಂದ ಹೇತಿ ಅಂತನ್ನುವ ರಾಕ್ಷಸ ಯಾರಿಗೂ ಕಾಣದೇನೆ ಕೀಚಕನನ್ನು ಒದ್ದ. ಅವಳು ಎದ್ಲು, ಇವನು ಒಂದು ಸ್ವಲ್ಪ ಚೇತರಿಸಿಕೊಂಡು ಎದ್ದ. ಸಭೆಯಲ್ಲಿ ಬಂದಾಗ ಇವನು ಅರಿಯದವನಂತೆ ಇದ್ದ. ಯಾರು? ವಿರಾಟ. ಬಹಳ ಜಾಣತನ ತೋರಿಸಿದ. ನಿಮ್ಮಿಬ್ರದ್ದು ಏನು ನಡೆದಿದೆ ನನಗೆ ಗೊತ್ತಿಲ್ಲ, ನಾನು ಹೇಗೆ ನ್ಯಾಯ ನಿರ್ಣಯ ಮಾಡಲಿ ಅಂತೆಲ್ಲ ಹೇಳ್ದ. ಅವಳು ಬೈದ್ಲು, ಚೆನ್ನಾಗಿ ಬೈದ್ಲು. ಆ ಅಷ್ಟೊತ್ತಿಗೆ ಭೀಮಸೇನ, ಸಭೆ ಅಂತ ಹೇಳಿದರೆ ಕಾಂಕ್ರೀಟ್ ಕಟ್ಟಡದ ಒಳಗಡೆ ಅಂತ ಏನೂ ಅಂದ್ಕೊಳ್ಬೇಡಿ, ಉದ್ಯಾನದಲ್ಲಿ ಒಂದು ಮೀಟಿಂಗು ಸೇರಿರಬಹುದು. ವೃಕ್ಷವನ್ನು ನೋಡ್ತಾ ಇದ್ದ. ಯುಧಿಷ್ಠಿರ ಜಾಣತನದಿಂದ ಮಾತನಾಡಿ ಅವನನ್ನು ತಡೆದ. ಕೃಷ್ಣಾರಾತ್ರೋ ಭೀಮ ಸಕಾಶಮೇತ್ಯ ಹಂತುಂ ಪಾಪಂ ಕೀಚಕಂ ಪ್ರೈರಯತ್ತಂ ಭೀಮಸ್ಯ ಬುದ್ಧ್ಯಾ ನಿಶಸಾ ಕೀಚಕಂಚ ಜಗಾದ ಗಂತುಂ ಶೂನ್ಯಗೃಹಂ ತತಾಗಾತ್. ಆ ದ್ರೌಪದಿ ಬಂದು ರಾತ್ರಿ ತನ್ನ ಗೋಳನ್ನು ಹೇಳಿಕೊಂಡಾಗ ಏನು ಮಾಡಬೇಕು ಅಂತ ಕೇಳಿದ ಭೀಮ. ಅವನನ್ನು ಕೊಂದು ಬಿಡುವು ಅಂತ ಹೇಳಿದ್ರು. ಕೀಚಕಂ
ಹಂತುಂ ಪ್ರೈರಯತ್. ಭೀಮಸ್ಯ ಬುದ್ಧ್ಯ ಆಗ ಭೀಮಸೇನೆ ಹೇಳಿಕೊಟ್ಟ, ಯೈಷಾ ನರ್ತನ ಶಾಲೇಹ ಮತ್ಸ್ಯರಾಜೇನ ಕಾರಿತ ದಿವಾತ್ರ ಕನ್ಯಾ ನೃತ್ಯಂತಿ ರಾತ್ರವು ಯಾಂತಿ ತಥಾ ಗೃಹಂ. ಬೆಳಗ್ಗೆ ನರ್ತನ ಮಾಡ್ತಾರೆ, ರಾತ್ರಿ ಇರೋದಿಲ್ಲ. ತತ್ರಾಸ್ತಿ ಶಯನಂ ಭೀರು ದೃಢಾಂಗಂ, ಅಲ್ಲಿ ಒಂದು ಗಟ್ಟಿ ಮಂಚ ಇದೆ, ಅಲ್ಲಿಗೆ ಹೋಗಿ ನೀನು ಕರಿ, ಅಲ್ಲಿಗೆ ಬಾ ಅಂತ, ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ. ತತ್ರೈ ನಮಾಸಾಧ್ಯತು ಭೀಮಸೇನೋ ವಿಜಿತ್ಯ ತಂಬಾಹು ಯುದ್ಧೇ ನಿಹತ್ಯ ಶಿರೋ ಗುದೇ ಪಾಣಿಪಾದೌ ಚತಸ್ಯ ಸಂವೇ ಪ್ರವೇಚಯಾಮಾಸ ವಿಮೃದ್ಯ ವೀರ. ಕೀಚಕ ಇದನ್ನು ಕೇಳಿದೊಡನೆ ಭಾರಿ ಸಂತೋಷ ಆಗೋಯಿತು, ಅಲಂಕಾರ ಮಾಡಿಕೊಂಡು ನರ್ತನ ಶಾಲೆಗೆ ಹೋದ. ಅಲ್ಲಿ ಭೀಮಸೇನ ಆರಾಮವಾಗಿ ಬಾಹುಯುದ್ಧದಲ್ಲಿ ಗೆದ್ದು ಅವನನ್ನು ಕೊಂದು, ಶಿರೋ ಗುದೇ ಪಾಣಿಪಾದೌ ಚತಸ್ಯ ಪ್ರವೇಶಯಾಮಾಸ, ಎಲ್ಲ ಒಂದು ದೊಡ್ಡ ಬಾಲಾಗೋಗಿತ್ತು, ಅವನ ತಲೆಯನ್ನು ಗುದದಲ್ಲಿ ಪ್ರವೇಶ ಮಾಡಿಸಿದ. ಅಂದರೆ ಯಾವ ಪರಿ ಹೊಡೆದಿರಬೇಕು. ಅವಧ್ಯಂತಂ ನಿಹತಂ ವೀಕ್ಷ ತಸ್ಯ, ಅದು ಹಾಗೆ ಆಮೇಲೆ ಹೊಡೆದಿದ್ದು. ಮೃದಿತ್ವಾಂಗಾನಿ ತರ್ವಚ, ಮೃದಿತ್ವಾಂಗಾನಿ ಅಂತ ಇರೋದ್ರಿಂದಾಗಿ ಮರ್ದನ ಮಾಡಿ ಸೇರಿಸಿದ ಅಂತ, ಪ್ರಾಯ ಪ್ರಾಣ ಹೋದ್ಮೇಲೆ ಇರುತ್ತೆ, ಹೊಡೆದ ಪುಡಿ ಪುಡಿ ಆಗೋದು, ಆಮೇಲೆ ಒಂದು ಬಾಲ್ ಥರ ಮಾಡಿದ್ದ. ಅಥ ಪಾಣೀತ ಪಾದೌಚ ಶಿರೋ ಗ್ರೀವಾಂ ಸಕುಂಡಲಾಂ ಗುದೇ ಪ್ರವೇಶಯ ಮಾತ ಮೃದಿತ್ವಾಂಗಾನಿ ತರ್ವಶಃ ಅಂತ. ಅವಧ್ಯಂತಂ ನಿಹತಂ ವೀಕ್ಷ ತಸ್ಯ ಪಂಚೋತ್ತರಂ ಶತಮೇವಾನುಜಾನಾಂ. ಅವಧ್ಯನಾದವ, ರುದ್ರದೇವರ ವರದಿಂದ ಅವಧ್ಯನಾದವ ಸತ್ತಿದ್ದಾನೆ, ಇದನ್ನು ನೋಡಿ ಪಂಚೋತ್ತರಂ ಶತಂ, ಸುಮಾರು 105 ಜನ ಉಪಕೀಚಕರಿದ್ದರು, ಅವರೆಲ್ಲರೂ ಕೂಡ ಸರ್ವಂ ವರಾತ್ ಶಂಕರಸ್ಯ ಹಿ ಅವಧ್ಯಂ, ಸದಾಶಿವನ ವರದಿಂದ ಅವಧ್ಯರು. ಆ ಬಾಲ್ನ ಜೊತೆಗೆ, ದೇಹ ಕಂದುಕದ ಜೊತೆಗೆ ಅವಳನ್ನು ಸುಟ್ಟುಬಿಡಬೇಕು ಅಂತ ಬಬಂಧ. ಸಾ ನೀಯಮಾನ ಕೀಚಕೈ ಸಂಮೃರಾವ ಶ್ರುತ್ವೈವ ತಂ ಭೀಮಸೇನೋ ಮಹಾಂತಂ ಉದ್ಧೃತ್ಯ ವೃಕ್ಷಂ ಏನ ತೇನ ಜಘಾ ನತರವಾನ್ ಆದಾಯ ಕೃಷ್ಣಾಂ ಪುನರಾಗಾತ್ ಪುರಂಚ. ಕೀಚಕರೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಅವಳು ಜೋರಾಗಿ ಕೂಗಿದಳು. ಆಗ ಭೀಮಸೇನ ಬೇರೆ ದಾರಿಯಿಂದ ಬಂದು ದೊಡ್ಡ ಮರವನ್ನು ಕಿತ್ತಿ ಅದರಿಂದ ಕೊಂದು ಏನು ಮಾಡಿದ, ರಕ್ಷಿಸಿದ. ಏವಂ ಯತ್ನಾತ್ ತಪಸಾ ತೈರವಾಪ್ತೋ ವರಶಿವಾದಜ ಯತ್ವಂ ರಣೇಶು ಅವಧ್ಯತಾ ಚೈವ ಷಡುತ್ತರಾಸ್ತೆ ಶತಂ ಹತಾ ಭೀಮಸೇನೇನ ಸಂಖ್ಯೆ. ಹೀಗೆ ಅವಧ್ಯರಾಗಿರುವ 106 ಜನ ಕೀಚಕರನ್ನು ಕೊಂದ. ವೈಯಕ್ತಿಕ ಹೆಸರೇನು ಅಂತ ಹೇಳಲಿಲ್ಲ, ಪ್ರಾಯ ಕೀಚಕ ಒಬ್ಬನಿಗೆ ವೈಯಕ್ತಿಕವಾದ ಹೆಸರು ಅದೇ ಇತ್ತು ಅಂತ ಕಾಣುತ್ತೆ, ಉಳಿದ 105 ಜನರ ಹೆಸರು ಹೇಳಲಿಲ್ಲ. ಕೀಚಕನ ತಮ್ಮಂದಿರು ಉಪ ಕೀಚಕರು ಬೇಕಾದರೆ ಕರೆಯೋಣ, ಅವರೆಲ್ಲರನ್ನ ಕೊಂದ. ಗಂಧರ್ವ ಇತ್ಯೇವ ನಿಹತ್ಯ ಸರ್ವಾನ್ ಮುಮೋದ ಭೀಮೋ ದ್ರೌಪದೀ ಚಾಥ ಕೃಷ್ಣ ಯಾಹೀತ್ಯೂಚೇ ತಾಂ ಸುದೇಷ್ಣ ಭಯೇನ ತ್ರಯೋದಶಾಹಂ ಪಾಲಯೇತ್ಯಾಹ ತಾಂಸಾ. ಗಂಧರ್ವ ಇತ್ಯೇವ, ಯಾರು ಕೊಂದದ್ದು ಗಂಧರ್ವ, ಯಾರು ಕೊಂದದ್ದು ಗಂಧರ್ವ ಅನ್ನುವ ಒಂದು ಹೆಸರನ್ನು ಇವನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಸಿದ್ದ ತನ್ನನ್ನು ಮುಚ್ಚಿಕೊಳ್ಳಲಿಕ್ಕಾಗಿ. ಸುದೇಶ್ನಿಗೆ ಭಯ ಶುರುವಾಗಿ ಹೋಯಿತು, ದಯವಿಟ್ಟು ಹೋಗಮ್ಮ ತಾಯಿ, ನೀನಿಲ್ಲಿದ್ರೆ ಎಷ್ಟು ಜನ ಸಾಯ್ತಾರೋ ಅಂತಂದು. ಅದಕ್ಕೆ ಇವಳೇ ಆಜ್ಞೆ ಮಾಡಿದಳು, ತ್ರಯೋದಶಾಹಂ ಪಾಲಯೇತ್ಯಾಹ ಭಿ ತಾಂಸಾ, 13 ದಿವಸ ಅಷ್ಟೇ ಇಲ್ಲಿರ್ತೀನಿ, ಆಮೇಲೆ ಹೋಗ್ತೇನೆ ಎಂದು. ಯಾರು ದಾಸರೋ ಯಾರು ಒಡತಿಯರೋ, ಅಸ್ತ್ವಿತ್ಯೇ ನಾಮಾಹ ಭಯಾತ್ ಸುದೇಷ್ಣ ತಥಾವ ಸಂಪೂರ್ಣಮಬ್ಧಂ ಚತೇತ್ರ ತದಾ ಪಾರ್ಥಾನ್ ಪ್ರವಿಚಿತ್ಯಖಿಲಾಯಾಂ ಪೃಥ್ವ್ಯಾಂ ಛನ್ನಾನ್ ಧರ್ತ ರಾಷ್ಟ್ರಸ್ಯ ದೂತಾಃ. ಅಸ್ತಿತ್ಯೇ ನಾಮಾಹ ಭಯಾತ್, ಒಪ್ಪಲೇಬೇಕು, ಭಯದಿಂದ ಸುದೇಶ್ನೇ ಒಪ್ಪಿದಳು. ಹಾಗೆ ಆ 13 ದಿವಸವು ಕಳೆದು ಪೂರ್ಣ ಆಯಿತು. ಅಷ್ಟು ಹೊತ್ತಿಗೆ ದುರ್ಯೋಧನನ ಚಾರರು, ಗೂಢಚಾರರು ಸಿಗಲೇ ಇಲ್ಲ, ಹುಡುಕಿ ಹುಡುಕಿ ಸುಸ್ತಾದರು ಪಾಂಡವರನ್ನು. ಅವಿಜ್ಞಾಯ ಪ್ರಯುರ್ಧಾರ್ಥ ರಾಷ್ಟ್ರ ಮೂಚುರಹತಂ ಕೀಚಕಂ ಯೋಷಿದರ್ಥೆ ತೇನಾವದ ದ್ರೌಪದೀ ಕಾರಣೇನ ದುರ್ಯೋಧನಂ ನಿಹತಂ ಕೀಚಕಂ ತಂ. ಆ ಚಾರರ ಮಾತುಗಳು, ಅದರ ಅನಾಲಿಸಿಸ್, ದುರ್ಯೋಧನ ಹೇಗೆ ಮಾಡಿದ, ಇದನ್ನೆಲ್ಲವನ್ನೂ
ವಿರಾಟ ಪರ್ವದಲ್ಲಿ ನೀವು ನೋಡತಕ್ಕದ್ದು, ಈಗಾಗಲೇ ಅದು ಮಾತನಾಡಿದ್ದಿದೆ, ಅದನ್ನು ನೋಡಬಹುದು. ಇವರಿಗೆ ಗೊತ್ತಾಗಲಿಲ್ಲ ಏನು ಸುದ್ದಿಯಿಂದಾಗಿ ಏನು ಸುದ್ದಿ, ಒಬ್ಬೊಬ್ಬರು ಒಂದೊಂದು ಮಾತನಾಡಿದ್ರು. ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಬೇಕು ಬೇರೆಯವ್ರನ್ನ, ಇವರ ಅಯೋಗ್ಯರು ಒಂದ ಕಾರಣ, ಹೊಸದಾಗಿ ಪೋಸ್ಟಿಂಗ್ ಆಗಿ ಅವರು ಹುಡುಕಿ ಯಾವಾಗ ಇರೋದ್ರಲ್ಲಿಯೇ ನಾವು ಇರುವ ಮಾಹಿತಿಯನ್ನು ಜ್ಞಾನವಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಷ್ಟೇ, ಡೇಟಾವನ್ನು ನಾಲೆಜ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಡೇಟಾ ಇರ್ತವೆ, ಸುಮ್ಮನೆ ಡೇಟಾ ಇದ್ದೇನು ಉಪಯೋಗ, ನಾಲೆಜಾಗಿ ಕನ್ವರ್ಟ್ ಆಗಬೇಕಲ್ವೇ. ಅದರಿಂದಾಗಿ ಅದನ್ನು ಕೀಚಕ ಇದು ದುರ್ಯೋಧನ ಅವತ್ತು ಮಾಡಿದ. ಎಲ್ಲ ನೋಡಿ ಏನು ಹೇಳಿದ್ರಿ, ಇದು ಕೀಚಕ ಸತ್ತಿದ್ದಾನೆ ಯಾವುದೋ ಹೆಣ್ಣಿಗಾಗಿ, ಆ ಹೆಣ್ಣು ದ್ರೌಪದಿ ಇರಬೇಕು ಅಂದ. ಕೊಂದವನು ಭೀಮಸೇನ ಇರಬೇಕು ಅಂದ. ಭೀಮೇನಾಗುಸ್ತತ್ರ ದುರ್ಯೋಧನಾಧ್ಯ ಭೀಷ್ಮಾದಿಭಿಸ್ಸಹ ಕರ್ಣೇನ ಚೈವ ಅಗ್ರೇಯಯೌ ತತ್ರ ಯೋಧುಂ ಸುಶರ್ಮಾ ಸಗಾ ವಿರಾಟಸ್ಯ ಸಮಾಜಹಾರ. ದುರ್ಯೋಧನ ಮೊದಲಾದವರೆಲ್ಲ ಮಾರನೇ ದಿವಸ ಹೋಗೋದು, ಮುಂಚಿನ ದಿವಸ ಸುಶರ್ಮ ಅನ್ನುವ ಹೋಗೋದು. ಸುಶರ್ಮನಿಗೂ ವಿರಾಟನಿಗೂ ಮೊದಲಿಂದ ವೈರ ಇತ್ತು. ಸುಶರ್ಮ ಅವನು ಹೋಗಿ ಗೋವುಗಳನ್ನು ಹಿಡ್ಕೊಳ್ಳೋದು ಅಂತ ಆಗ ಯುದ್ಧಕ್ಕೆ ಬರ್ತಾರೆ. ಶ್ರುತ್ವಾ ವಿರಾಟೋ ನಯೋ ಸಸೇನ ತಂ ಪಾಂಡವಾಶ್ಚಾನು ಯುರ್ವಿನಾರ್ಜುನಂ ವಿಜಿತ್ಯ ಸಂಖ್ಯೆ ಜಗೃಹೇ ವಿರಾಟಂ ತದಾ ಸುಶರ್ಮ ತಮಯಾದೃಕೋದರ. ಆ ವಿರಾಟ ಏನು ಮಾಡಿದ, ಸೇನೆಯ ಜೊತೆಗೂಡಿ ಹೊರಟ. ಅರ್ಜುನನನ್ನು ಬಿಟ್ಟು ಉಳಿದ ಪಾಂಡವರೆಲ್ಲರೂ ಹೋದರು. ವಿನಾ ಅರ್ಜುನಂ ಪಾಂಡವಾಹ ಅನುಯೇಯುಹು. ಅಲ್ಲಿ ಸುಶರ್ಮ ಯುದ್ಧದಲ್ಲಿ ವಿರಾಟನನ್ನು ಗೆದ್ದು ಹಿಡಿದುಕೊಂಡ. ಇನ್ನೇನು ತಗೊಂಡು ಹೋಗ್ಬಿಡ್ತಾನೆ ಅಂತ ಇರುವಾಗ ಅಯಾದೃಕೋದರಹ ಭೀಮಸೇನ ಬಂದ. ಸತಸ್ಯ ಸೇನಾಂ ವಿನಿಹತ್ಯ ಮಾತ್ಸ್ಯಂ ವಿಮೋಚ್ಚ ಜಗ್ರಾಹ ಸುಶರ್ಮರಾಜಂ ಯುಧಿಷ್ಠಿರೋ ಮೋಚಯಾಮ ಸತಂಚ ತಥೋ ರಾತ್ರೋ ನ್ಯವಸನ್ ಬಾಹ್ಯ ತಸ್ತೇ. ಸುತ್ತಮುತ್ತಲಿರುವ ಸುಶರ್ಮನ ಅಂಗರಕ್ಷಕರನ್ನ ಕೊಂದು, ಬೆಂಗಾವಲಿಗರನ್ನ ಕೊಂದು, ಸುಶರ್ಮನನ್ನು ಹಿಡಿದುಕೊಂಡು ವಿರಾಟನನ್ನು ಬಿಡಿಸಿದ. ಯುಧಿಷ್ಠಿರ ಬಿಟ್ಬಿಡೆ ಅವನನ್ನ ಅಂದ. ಆಜ್ಞೆ ಮಾಡಬೇಕಾದವ್ರು ಯಾರು, ರಾಜತನ ಇಲ್ಲಿ ಹೋಗಲ್ಲ ಅನ್ನೋದಕ್ಕೆ, ಇನ್ನೇನು ವರ್ತೆ ಮುಗೀತಲ್ಲ ಇನ್ನೇನು ಕೇಳೋದು, ಬಿಟ್ಬಿಡೆ ಅವನನ್ನ ಅಂದ. ಕರೆಕ್ಟ್, ಹಿಡ್ಕೊಂಡಿದ್ದು ಇವರೇ, ಬಿಡೋದು ಇವರೇ, ಇವನೇನಾರು ಹಿಡ್ಕೊಂಡಿದ್ದ ಇಲ್ಲ ತಾನೆ, ಬಿಡುಗಡೆ ಆತ್ನಲ್ಲ ಅನ್ನೋ ಖುಷಿಯಲ್ಲಿ ಈ ಸಣ್ಣ ಪುಟ್ಟ ಔಚಿತ್ಯಗಳನ್ನೇ ಮರ್ತೋದ ಅವನು ವಿರಾಟ. ಸತಸ್ಯ ಸೇನಾ ತಥೋ ಪರ ದಿನೇ ತರವೇ. ಅವರು ಅಲ್ಲೇ ವಾಸ ಮಾಡೋದು, ಗೆದ್ದ ಜಾಗದಲ್ಲಿ ರಾತ್ರಿ ವಾಸ ಮಾಡೋದು ಅದೊಂದು ಸಂಪ್ರದಾಯ, ಅಲ್ಲಿಯೇ ವಾಸ ಮಾಡೋದು. ತಥೋ ಪರ ದಿನೇ ತರವೇ ಭೀಷ್ಮದ್ರೋಣ ಪುರಸ್ವರಾಹ ರಹಿತಂ ಕೀಚಕೈರ್ಮಾತ್ಸ್ಯಂ ಶಕ್ಯಂ ಮತ್ವಾಭಿನಿರ್ಯಯುಹು. ಇತ್ತ ಮಾರನೇ ದಿವಸ ಭೀಷ್ಮ ದ್ರೋಣ ಮೊದಲಾದವರೆಲ್ಲ ಕೀಚಕ ಇಲ್ಲ ಅಲ್ವಾ, ಅದರಿಂದಾಗಿ ಸುಲಭವಾಗಿ ಹೊಡಿಬಹುದು ಅಂತ ಬಂದರು. ಕೀಚಕಸ್ಯ ಹಿಡಿಂಬಸ್ಯ ಬಕ ಕಿರ್ಮೀರಯೋರಪಿ ಜರಾಸಂಧಸ್ಯ ನೃಪತೆ ಕಂಸಾಧೀನಾಂತ ಸರ್ವಶಃ ನಭಾಧನಾಯ ಭೀಷ್ಮಾದ್ಯಾಹ ಅಪಿಷೇಕ ಕಥಂಚನ ತಸ್ಮಾತ್ತೇ ಕೀಚಕಂ ಶಾಂತಂ ಶ್ರುತ್ವಾ ಮಾತ್ಸ್ಯಂ ಯಯುರ್ಮೃಧೇ. ಕೀಚಕ ಹಿಡಿಂಬ ಬಕ ಕಿರ್ಮೀರ ಜರಾಸಂಧ ಕಂಸ ಇವ್ರು ಯಾರನ್ನೂ ಭೀಷ್ಮಾದಿಗಳಿಗೆ ಮುಟ್ಲಿಕ್ಕಾಗ್ತಾ ಇರಲಿಲ್ಲ. ಸರಿ, ಕೀಚಕ ಹೋದ ಮೇಲೆ ವಿರಾಟ ನಗರ ಮತ್ಸ್ಯ ದೇಶ ಸುಲಭ ತುತ್ತು ಅಂತ ಹೋದವರು ಇವರೆಲ್ಲ. ಯತಿಷ್ಯೇ ರಕ್ಷಿತುಂ ಭೀಮಾತ್ ಧಾರ್ತರಾಷ್ಟ್ರಾನಿತಿ ಸ್ವಕಾಂ ಸತ್ಯಾಂ ಕರ್ತುಂ ಪ್ರತಿಜ್ಞಾಂತು ಯಯೋ ದ್ರೋಣಸ್ಥ ಪುತ್ರಕಃ. ದ್ರೋಣಾಚಾರ್ಯರು ಹೋದರು, ಯಾಕೆ ಅಂದರೆ ಪಾಂಡವರಿರಬಹುದು ಅನ್ನುವ ಶಂಕೆ ಇತ್ತು. ಹೌದು ಅಂತ ಸತ್ಯ ಅಂತ ಅನ್ನಿಸಿತ್ತು ಅವರಿಗೆ. ಪಾಂಡವರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದು ದ್ರೋಣಾಚಾರ್ಯರು. ಅದರಿಂದಾಗಿ ಅಶ್ವತ್ಥಾಮನಿಂದ ಕೂಡಿಕೊಂಡು ಹೊರಟರು. ಇದೇ ಮೊದಲ ಬಾರಿಗೆ ಅವರು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧಕ್ಕೆ ಹೊರಟಿರೋದು. ಅಲ್ಲಿ ತನಕ ಅವರಿಗೆ ದೂರದಿಂದ ಡೈರೆಕ್ಟ್ ಮಾಡಿ ಗೊತ್ತಿತ್ತು ಅಷ್ಟೇ. ಹೇಗೆ ಅಂತಂದ್ರೆ ರಮಾಕಾಂತ ಆಚಾರ್ಯಕರ್ ಬ್ಯಾಟಿಂಗ್ ಮಾಡಿದ ಹಾಗೆ, ಕೋಚ್ ಹಾಗೆ, ಸಚಿನ್ ತೆಂಡೂಲ್ಕರ್ ಕೋಚ್ ಒಬ್ಬ ಇದ್ನಲ್ಲ, ಅವನು ಬ್ಯಾಟ್ ಹಿಡ್ಕೊಂಡು ಇಂಟರ್ನ್ಯಾಷನಲ್ ಟೀಮ್ ಇದು ಕ್ರಿಕೆಟ್ ಆಡಲಿ ಬಂದ್ಬಿಟ್ರೆ ಹೇಗೋ ಹಾಗೆ ಧಡಕ್ಕಂತ ಬಂದಾಯ್ತು ಅವನು. ಪ್ರಾಕ್ಟಿಕಲ್ ಇರಲಿಲ್ಲ, ಅದರಿಂದಾಗಿ ಈಗ ತೊಂದರೆ. ಅದು ಒಂದು ಅರ್ಜುನನ ಗೆಲುವಿಗೆ ಕಾರಣ, ಯಾಕೆಂದ್ರೆ ಅವ್ರಿಗೆ ಆ ಪರಿಶ್ರಮ ಇರಲಿಲ್ಲ. ಯಾಕೆಂದ್ರೆ ಯುದ್ಧ ಬಲ ಬೇರೆ,
ಪ್ರಾಕ್ಟೀಸ್ ಬೇರೆ. ಪ್ರಾಕ್ಟೀಸು, ಬಲ ಮತ್ತು ಫಿಸಿಕಲ್ ಫಿಟ್ನೆಸ್ಸು ಎಲ್ಲ ಒಟ್ಟಿಗೆ ಕೊಡಬೇಕಲ್ಲ. ಟೆಂಪರ್ಮೆಂಟು ಮತ್ತು ಫಿಸಿಕಲ್ ಫಿಟ್ನೆಸ್ಸು ಮೆಂಟಲ್ ಫಿಟ್ನೆಸ್ಸು ಎಲ್ಲ ಇರಬೇಕಲ್ಲ. ಅದು ಪರೀಕ್ಷೆ ಆದ ಹಾಗೆ ಆಗುತ್ತೆ. ಇವ್ರಿಗೆ ಅದು ಏನು ಮಾಡಿದ್ರು, ನೆಕ್ಸ್ಟ್ ಚೆನ್ನಾಗಾಯಿತು, 10 ದಿವಸದಲ್ಲಿ ಇನ್ನೂ ಚೆನ್ನಾಗಾಯಿತು, ಇನ್ನು 5 ದಿವಸದಲ್ಲಂತೂ ಇನ್ನೂ ಮಿಂಚಿಬಿಟ್ರು. ಒಟ್ಟು ಅವ್ರಿಗೆ ಹಾರ್ಡ್ಲಿ 16-17 ದಿವಸದ ಪ್ರಾಕ್ಟೀಸ್ ಅಷ್ಟೇ. ಯದಿ ಯುದ್ಧ ಏನು ರಿಯಾಂತಿ ಜ್ಞಾತಾಸ್ಯು ಪಾಂಡವಾಸ್ತದ ನಚೇದ್ ವಿರಾಟ ಮನಯಂ ನಮ ಇಷ್ಯಾಮಹೇ ವಯಂ. ಒಂದು ವೇಳೆ ಯುದ್ಧಕ್ಕೆ ಬಂದರೆ ಪಾಂಡವರು ತಿಳಿತಾರೆ, ಅಜ್ಞಾತವಾಸ ಭಂಗ ಆಗತ್ತೆ. ಒಂದು ವೇಳೆ ಪಾಂಡವರು ಅಲ್ಲಿರಲಿಲ್ವಾ, ಈ ತನಕ ನಮಗೆ ಭಾಗದ ವಿರಾಟನನ್ನು ನಾವು ವಶಪಡಿಸ್ಕೊಳ್ಬಹುದು. ಈ ಸ್ಟ್ರಾಟಜಿಯಿಂದ ಅವರು ಬಂದಿದ್ದು. ಇತಿ ಮತ್ವಾ ವಿರಾಟಸ್ಯ ಜಗೃಹುರ್ಗ ಸಮಂತತಃ. ಫಸ್ಟ್ ಸ್ಟೆಪ್ ಏನು ಅಂತಂದರೆ ಗೋವುಗಳನ್ನು ಹಿಡ್ಕೊಳ್ಳೋದು. ತದೋತ್ತರ ಸಾರಥಿತ್ವೇ ಪ್ರಕಲ್ಪ್ಯ ಪಾರ್ಥಂ ಯಯೌ ತಾನ್ ನಿಶಾಮ್ಯೈವ ಭೀತಃ ತಥೋರ್ಜುನ ಸಾರಥಿಂ ತಂ ವಿಧಾಯ ಕೃತ್ರೇಣ ಸಂಸ್ಥಾಪ್ಯ ಚ ತಂ ಯಯೌ ಕುರೂನ್. ಉತ್ತರ ಗೊತ್ತಿರದೆ ಅರ್ಜುನನನ್ನು ಸಾರಥಿಯಾಗಿ ಮಾಡಿಕೊಂಡು ಬಂದ, ನಿಶಾಮ್ಯೈವ ಭೀತಃ ನೋಡಿಯೇ ಬೆದರಿದ. ಆಗ ಅರ್ಜುನ ಸಾರಥಿಂ ತಂ ವಿಧಾಯ ಅವನನ್ನು ಕೃಚ್ಛ್ರೇಣ ಸಂಸ್ಥಾಪ್ಯ ಕಷ್ಟಪಟ್ಟು ಅವನನ್ನು ಮೋಟಿವೇಟ್ ಮಾಡಿ ಸಾರಥಿಯಾಗಿ ಮಾಡಿಕೊಂಡು ಯಯೌ ಕುರೂನ್ ಕುರುಗಳನ್ನು ಯುದ್ಧ ಮಾಡಿದ. ಕೇವಲ ಹಾಗೆ ಯುದ್ಧ ಮಾಡೋದನ್ನ, ಇವನ ಬಿಲ್ಲು ಬಾಣ ಎಲ್ಲ ಆಟಿಕೆ, ಇವನ ಭಾರ ಇವನ ಬಲ ಅದೆಲ್ಲ ತಡ್ಕೊಳ್ಬೇಕಲ್ಲ. ತೆಂಡೂಲ್ಕರ್ಗೆ ನಮ್ಮ ಪ್ಲಾಸ್ಟಿಕ್ ಬ್ಯಾಟ್ ಕೊಟ್ಟರೆ ಹೇಗೆ ಹಾಗೆ ಹೋಗುತ್ತೆ. ಅದಕ್ಕೆ ಆದಾಯ ಗಾಂಡೀವ ಮತ ಧ್ವಜಂಚ ಹನುಮದಂಕಂ ಸದರೋಗ್ರತೋ ಗಾಹ ನಿವರ್ತ್ಯ ಯುದ್ಧಾಯ ಯಯೌ ಕುರುಂಸ್ತಾನ್ ಜಿಗ್ಗೇ ಸರವಾದ್ವೈರಥೇನೈವ ಸಕ್ತಾನ್. ಗಾಂಡೀವವನ್ನು ತೆಗೆದುಕೊಂಡ, ಹನುಮಂತನ ಚಿಹ್ನೆ ಇರುವ ಧ್ವಜವನ್ನು ಇಟ್ಟುಕೊಂಡ, ಪೂರ್ತಿ ಬಲದಿಂದ ಕೂಡಿದ, ಸದರಹ ಶಂಖದಿಂದ ಕೂಡಿಕೊಂಡು ಹೊರಟ. ಅಲ್ಲೇ ಅದೇ ಜಾಗದಲ್ಲಿ ಇಲ್ಲ ಅಂದರೆ ಕಷ್ಟ ಇತ್ತು. ಅದೇನಾದರೂ ಯುದ್ಧದ ಹಸ್ತಿನಪುರದ ಕಡೆಯಿಂದ ಸುಶರ್ಮ ಬಂದಿದ್ದಿದ್ರೆ ಕಷ್ಟ ಇರ್ತಿತ್ತು, ಆಗ ಆ ಕಡೆಯಿಂದ ಅವ್ರು ಬರಬೇಕಾಗೋದು, ಇನ್ನೊಂದು ಕಡೆಯಿಂದ ಇನ್ನೊಂದು ಎಂಡಿಂದ ಅವ್ರು ಬರಬೇಕಾಗೋದು. ಸರಿ, ಅವ್ರು ಯಾಕೆ ಬರಲಿಕ್ಕಾಗಲಿಲ್ಲ ಅಂತಂದರೆ ಅದು ಇಂಪ್ರಾಕ್ಟಿಕಲ್. ಹಸ್ತಿನಪುರದ ಕಡೆಯಿಂದ ಹತ್ತಿರ, ಇವರು ಏನೋ ದೈವ ಪ್ರೇರಣೆಯಿಂದ ಅಲ್ಲೇ ಬಿಲ್ಲು ಕಟ್ಟಿದ್ರು, ಆಯುಧಗಳನ್ನೆಲ್ಲ ಕಟ್ಟಿದ್ರು. ಹಸ್ತಿನಪುರದ ಕಡೆಯಿಂದ ವಿರಾಟನಗರಕ್ಕೆ ಎಂಟ್ರೆನ್ಸ್ ಇದೆಯಲ್ಲ ಮತ್ಸ್ಯ ದೇಶಕ್ಕೆ, ಅಲ್ಲಿ ಕಟ್ಟಿದ್ರು, ಅಲ್ಲೇ ಯುದ್ಧ ಆಯಿತು. ಸರಿ, ಇವ್ರು ಅಲ್ಲಿ ಯಾಕೆ ಬರಲಿಲ್ಲ ಅಂದರೆ ಇಂಪ್ರಾಕ್ಟಿಕಲ್. ಯಾಕೆ ಅಂದರೆ ಈ ಎಂಡಿನಿಂದ ಇನ್ನೊಂದು ಎಂಡಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎಷ್ಟು ಸುಸ್ತಾಗಿರುತ್ತೆ, ಎಷ್ಟು ಖರ್ಚಿರುತ್ತೆ, ಬಹಳ ನೀವು ಯೋಚನೆ ಮಾಡಿ. ಯುದ್ಧದ ಹಿನ್ನೆಲೆಯಲ್ಲಿ ಅವರೆಲ್ಲರ ಊಟ ತಿಂಡಿ ಮತ್ತು ಇವರು ವೈದ್ಯರು ಎಲ್ಲರೂ ವಿಪರೀತ ಖರ್ಚಿರುತ್ತೆ, ಅದರಿಂದಾಗಿ ಎಕನಾಮಿಕಲಿ ಅದು ಬಹಳ ಸಮಸ್ಯೆ. ಅದರಿಂದಾಗಿ ಅವನ ದೇಶದ ಕಡೆಯಿಂದ ಬಂದ ಸುಶರ್ಮ, ತ್ರಿಗರ್ತ ದೇಶದ ಕಡೆಯಿಂದಲೇ ಆ ಎಂಡಿನಿಂದಲೇ ಬಂದ. ಈ ಎಂಡಿನಿಂದ ಇವರು ದಾಳಿ ಮಾಡೋದು, ಅದು ಅರ್ಜುನನಿಗೆ ವರ ಆಯ್ತು. ಇಲ್ಲ ಅಂದರೆ ಅವನು ಆಚೆಗೆ ಹೋಗಿ ಬಿಲ್ ತಗೊಂಡು ಈಚೆ ಬರಬೇಕಿತ್ತು. ದೇವರು ಎಷ್ಟು ಪರ್ಫೆಕ್ಟಾಗಿ ಯೋಜನೆ ಮಾಡಿದ್ದ ಅಂದರೆ ಹಾಗೆ. ಆದ ನಿವರ್ತ್ಯ ಯುದ್ಧ ಯಯೌ ಕುರುಂಸ್ತಾನ್. ಮೊದಲು ಕರುಗಳ ಹಸುಗಳನ್ನೆಲ್ಲ ಓಡಿಸಿದ, ಇವರನ್ನ ಯುದ್ಧಕ್ಕೆ ಅಂತ ತಯಾರಾದ. ಯುದ್ಧ ಮಾಡುವಾಗ ಅವರಿಗೆ ಒಂದು ಉಡಾಫೆ ಇತ್ತು, ಯುದ್ಧಕ್ಕೆ ಅಂತ ಮನಸ್ಸು ತಯಾರಾಗಿರಲಿಲ್ಲ. ಅದರಿಂದಾಗಿ ದ್ವೈರಥೇನೈವ ಸಕ್ತಾನ್, ಇಬ್ಬಿಬ್ಬರೇ ಬಂದರು, ಒಬ್ಬೊಬ್ಬರೇ ಕರೆಕ್ಟಾಗಿ, ಅರ್ಜುನ ಮತ್ತು ಎದುರುಗಡೆ ಒಬ್ಬ, ಅವ್ರನ್ನ ಸುಲಭವಾಗಿ ಸೋಲಿಸಿದ. ಎರಡನೇ ಬಾರಿ ಏಕೀಭೂತಾನ್ ಪುನರೇವಾನು ಯಾತಾನ್, ಎಲ್ಲ ಒಟ್ಟಿಗೆ ಕೂಡಿ ಬಂದರು. ಸಂಮೋಹನಾಸ್ತ್ರೇಣ ವಿಮೋಹಯಿತ್ವ, ಸಂಮೋಹನಾಸ್ತ್ರದಿಂದ ಸೋಲಿಸಿದ. ಅಲ್ಲ, ಏನಿದೆ ನೀವು ಹೇಳೋದು? ಸಂಮೋಹನಂ ಶಸ್ತ್ರು ಸಹೋನ್ಯದಸ್ತ್ರಂ ಪ್ರಾದುಶ್ಚಕಾರೇಂದ್ರಮವಾರಣೀಯಂ ಅಂತ ಗೋಗ್ರಹಣದಲ್ಲಿ ಈ ತರಹ ಹೇಳಿದ್ದಾರೆ. ಅರ್ಜುನ ಸಂಮೋಹನಾಸ್ತ್ರವನ್ನು ಎಸೆದ, ದ್ರೋಣಾಚಾರ್ಯರಿಗೂ ಗೊತ್ತಿರಲಿಲ್ಲ ಅಂತ. ಮುಂದೆ ಭೀಷ್ಮವಧ ಪ್ರಸಂಗದಲ್ಲಿ ಸ್ವತ್ವಾಷ್ಟ್ರಮಸ್ತ್ರಂ ಸುಮಹ ಪ್ರಭಾವಂ ಪ್ರಮೋಹನಂ ದ್ರೋಣದತ್ತಂ ಮಹಾತ್ಮ, ದ್ರೋಣರು ಕೊಟ್ಟದ್ದು ಅಂತ. ದ್ರೋಣರು ಕೊಟ್ಟದ್ದು ದ್ರೋಣರಿಗೆ ಗೊತ್ತಾಗದೇ ಇರೋದು ಹೇಗೆ? ಅದಕ್ಕೆ ನಮ್ಮ ಗುರುಗಳು ಬರೆದ್ರು,
ಇಲ್ಲ ಇಲ್ಲ ಸರಿಯಾಗಿ ನೋಡಿ ಅಂತ. ವಿರಾಟ ಪರ್ವದಲ್ಲಿ ಏನಿದೆ, ಪ್ರಾದುಶ್ಚಕಾರ ಐಂದ್ರಮವಾರಣೀಯಂ ಅಂತಿದೆ. ಇಂದ್ರದೇವತಾಕವಾದ ತ್ವಾಷ್ಟ್ರಾಸ್ತ್ರ ಸಂಮೋಹನಾಸ್ತ್ರ ಬೇರೆ, ಇದು ತ್ವಷ್ಟ್ರದೇವತಾಕವಾದ ಸಂಮೋಹನಾಸ್ತ್ರ. ಆ ಸಂಮೋಹನಾಸ್ತ್ರದಲ್ಲಿ ಎರಡು ವ್ಯತ್ಯಾಸ ಇದೆ. ಅದರಿಂದಾಗಿ ತ್ವಷ್ಟ್ರದೇವತಾಕವಾದ ಸಂಮೋಹನಾಸ್ತ್ರವನ್ನು ದ್ರೋಣಾಚಾರ್ಯರು ಕೊಟ್ಟಿದ್ದು, ಅದನ್ನು ಇಲ್ಲಿ ಬಳಸಲಿಲ್ಲ. ಇದು ಇದರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್, ನಿರ್ಣಯ ಭಾವಚಂದ್ರಿಕಾದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್. ಮಹಾಭಾರತ ಅಲ್ಲಿದಲ್ಲಿಗೆ ಇಲ್ಲಿದಿಲ್ಲಿಗೆ ಆಗಿತ್ತು. ಇವರೇ ಹೇಳಿದ್ದು, ಇಲ್ಲ ಎರಡು ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಇದ್ದಾರೆ ಸಂಮೋಹನಾಸ್ತ್ರದಲ್ಲಿ ಅಂತ. ಹೀಗಾಗಿ ಸಂಮೋಹನಾಸ್ತ್ರೇಣ, ದ್ರೋಣಾಚಾರ್ಯರಿಗೂ ಗೊತ್ತಿರದ ಸಂಮೋಹನಾಸ್ತ್ರದಿಂದ ಅವರನ್ನು ಮೂರ್ಛೆಗೊಳಿಸಿ ದೊಡ್ಡ ದೇವತೆ ದ್ರೋಣಾಚಾರ್ಯರಿಗೆ ಅಲ್ಲ, ದ್ರೋಣಾಚಾರ್ಯರಿಗೆ ಇದು ಗೊತ್ತೇ ಇರಲಿಲ್ಲ. ಅಕಸ್ಮಾತ್ ಅವ್ರಿಗೇನಾದರೂ ಇಂದ್ರ ಸಂಮೋಹನಾಸ್ತ್ರ ಗೊತ್ತಿದ್ದಿದ್ರೆ ತೆಗೆಯರು, ಅದು ಗೊತ್ತೇ ಇರಲಿಲ್ಲ ಅವ್ರಿಗೆ. ಪಾಷ್ಟ್ರದೇವತಾಕವಾದ ಸಂಮೋಹನಾಸ್ತ್ರ ಮಾತ್ರ ಗೊತ್ತಿದ್ದಿದ್ದು. ವಿಧಾಯ ಭೀಷ್ಮಂ, ಭೀಷ್ಮನ ಒಬ್ಬನ ಉತ್ತರೀಯವನ್ನು ಮಾತ್ರ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ. ಏಕೆಂದರೆ ಭೀಷ್ಮಸ್ಯ ವೇದಾಸ್ತ್ರ ಘಾತಂ ಸ ಏವ, ಭೀಷ್ಮನಿಗೆ ಅಸ್ತ್ರದ ಉಪಸಂಹಾರ ಗೊತ್ತು, ಅಥವಾ ಅಸ್ತ್ರ ಪರಿಣಾಮ ಬೀರದಂತೆ ಹೇಗೆ ಮಾಡಬೇಕೋ ಹಾಗೆ ಗೊತ್ತು. ವಿಧಾಯ ಭೀಷ್ಮಂ ವಿರಥಂ ಜಗಾಮ ತದಾಶ್ರುತ್ವ ಮಾತ್ಸ್ಯ ಪತಿರ್ಜಿತಾನ್ ಕುರುನ್ ಮುಮೋದ ಪುತ್ರೇಣ ಜಿತ ಇತಿ ಸ್ಮ ತದಾಹ ಷಂಢೇನ ಜಿತಾನ್ ಯುಧಿಷ್ಠಿರ. ಭೀಷ್ಮ ಯುದ್ಧ ಮಾಡಲಿಕ್ಕೆ ಅಂತ ಬಂದರು, ಅವರನ್ನು ವಿರಥನನ್ನಾಗಿ ಮಾಡಿ ಭೀಷ್ಮಾಚಾರ್ಯರನ್ನು ಇವನು ಹೋದ. ಇಷ್ಟು ಹೊತ್ತಿಗೆ ಅಪ್ಪ ಬಂದ ವಿರಾಟ ನಗರಕ್ಕೆ. ಗೊತ್ತಾಯಿತು, ಅಯ್ಯೋ ನನ್ನ ಮಗ ಒಬ್ಬನೇ ಹೋಗಿದ್ದಾನೆ, ಏನಾಗತ್ತೋ ಏನೋ ಅಂತ ಆತಂಕದಲ್ಲಿರುವಾಗಲೇ ಸುದ್ದಿ ಬಂತು, ನಿನ್ನ ಮಗ ಗೆದ್ದಿದ್ದಾನೆ ಅಂತ. ಬಹಳ ಖುಷಿಯಾಗೋಯಿತು, ನನ್ನ ಮಗನಲ್ಲಿ ಈ ಒಂದು ಪರಾಕ್ರಮ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತ. ಆಗ ಯುಧಿಷ್ಠಿರ ಷಂಢೇನ ಜಿತಾನ್ ಆಹಾ, ಇಲ್ಲ ಬೃಹನ್ನಳೆ ಗೆದ್ದಿರೋದು ಅಂದ. ತದಾ ಕೃದ್ಧ ಪ್ರಾಹರತ್ತಂ ವಿರಾಟ ಸೋಕ್ಷೇಣ ತದ್ಭೀಮ ಧನಂಜಯಾಭ್ಯಾಂ ಶ್ರುತಂ ತದಾ ಕುಪಿತೌ ತೌ ನಿಶಾಮ್ಯ ನ್ಯವಾರಯತ್ತಾವಪಿ ಧರ್ಮಸೂನುಹು. ಸಿಟ್ಟು ಮಾಡಿಕೊಂಡು ವಿರಾಟ ಹೊಡೆದ. ಅವಾಗ ಧರ್ಮರಾಜ ಭೀಮಾರ್ಜುನರಿಗೆ ಗೊತ್ತಾಗದಿರಲಿ ಅಂತ ಆ ಟೈಮ್ಗೆ ತಪ್ಪಿಸಿದ, ಬೃಹನ್ನಳೆಯನ್ನು ಒಳಗಡೆ ಬಿಡಬೇಡ ಅಂತ ಹೇಳು ಅಂತ ಹೇಳುವ ಮೂಲಕ. ಆಮೇಲೆ ಗೊತ್ತಾಯಿತು, ರಾತ್ರಿ ಸಿಟ್ಟು ಮಾಡಿಕೊಂಡ್ರು, ತಡೆದ, ಬೇಡ ಬೇಡ. ಅವರಿಬ್ರದ್ದು ಏನು ಪ್ರತಿಜ್ಞೆ ಅಂದರೆ, ನಮ್ಮ ಅಣ್ಣನ ಯುದ್ಧ ಬಿಟ್ಟು ನಮ್ಮ ಅಣ್ಣನ ಹಣೆಯಲ್ಲಿ ಯಾರು ರಕ್ತವನ್ನು ತುಳುಕಿಸ್ತಾರೆ ಅವರನ್ನು ಕೊಲ್ಲಬೇಕು ಅಂತ. ಹಾಗೆ ನಿಜಸ್ವರೂಪೇಣ ತಮಾಸ್ಥಿತಾನ್ನೋ ಯದಿಸ್ಮನಾಸೌ ಪ್ರಣಿಪಾತ ಪೂರ್ವಕಂ ಕ್ಷಮಾಪಯೇ ಧ್ವಜ ಇತ್ಯಾತ್ಮರೂಪಂ ಸಮಾಸ್ಥಿತಾ ತಸ್ತು ರಥಾ ಪರೇ ದಿನೇ. ಅದಕ್ಕೆ ಅವನು ಹೇಳಿದ, ಇಲ್ಲ ನಾವು ನಮ್ಮ ರೂಪವನ್ನು ತೋರಿಸಿಕೊಳ್ಳೋಣ, ಆಗ ನಮಗೆ ಶರಣಾಗದಿದ್ದರೆ ಅವನನ್ನು ಕೊಲ್ಲೋಣ, ಈಗ ಬೇಡ, ಅವನು ಕ್ಷಮೆ ಕೇಳಲಿಕ್ಕೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿದ. ತದಾ ವಿರಾಟ ತನಮಾಸ್ಥಿತಂ ನೃಪಂ ಯುಧಿಷ್ಠಿರಂ ವೀಕ್ಷ ವಿರಾಟ ಆಹ ಕಿಮೇತದಿತ್ಯೂಚುವಾನುತ್ತರೋಸೌ ತಾನ್ ಪಾಂಡವಾನ್ ಗೋಗ್ರಹಣೇ ಚ ವೃತ್ತಂ. ವಿರಾಟನ ಆಸ್ಥಾನದಲ್ಲಿ ಕುಳಿತಿದ್ದಾನೆ, ಬೆಳಗ್ಗೆ ಬರ್ತಾನೆ ಶಾಖವನಿಗೆ ವಿರಾಟನಿಗೆ, ಏನಿದು ಅಂತ ಕೇಳಿದ. ಆಗ ಉತ್ತರ, ಇವರು ಪಾಂಡವರು ಮತ್ತು ಗೋಗ್ರಹಣದಲ್ಲಿ ನಡೆದ ಘಟನೆ ಅಂತ ಎರಡನ್ನೂ ಹೇಳಿದ. ತಥೋ ವಿರಾಟೋ ಭಯಕಂಪಿತಾಂಗ ಪ್ರಣಮ್ಯ ಪಾರ್ಥಾನ್ ಶರಣಂ ಜಗಾಮ ದದೌ ಚ ಕನ್ಯಾಮುತ್ತರಾಂ ಫಲ್ಗುನಾಯ ಪುತ್ರಾರ್ಥಮೇವ ಪ್ರತಿಜಗ್ರಾಹ ಸೋಪಿ. ವಿರಾಟ ಭಯದಿಂದ ಗಡಗಡ ನಡುಗಿ ನಮಸ್ಕಾರ ಮಾಡಿ ಪಾಂಡವರಿಗೆ ಮೊರೆ ಹೊಕ್ಕ. ಅವರು ಕ್ಷಮಿಸಿದರು, ತನ್ನ ಮಗಳು ಉತ್ತರೆಯನ್ನು ಅರ್ಜುನನಿಗೆ ಕೊಟ್ಟ. ಅರ್ಜುನ, ನನ್ನ ಮಗನಿಗಾಗಿ ಸ್ವೀಕಾರ ಮಾಡ್ತೇನೆ ಎಂದ. ಏವಂ ವಿರಾಟಂ ಮೋಚಯಿತ್ವೈವಗಾಶ್ಚ ತಮಸ್ಯಂಧೇ ಕೀಟಕಾನ್ ಪಾತಯಿತ್ವ ಪ್ರಾಪ್ತೋ ಧರ್ಮಸ್ಸು ಮಹಾನ್ ವಾಯುಜೇನ ತಸ್ಯಾನು ಪಾರ್ಥೇನ ಚ ಗೋ ವಿಮೋಕ್ಷಣಾತ್. ಹೀಗೆ ಈ ವಿರಾಟ ಪರ್ವದ ಫಲಶ್ರುತಿ ಏನು ಅಂದರೆ, ವಿರಾಟನನ್ನು ಬಿಡಿಸಿ, ಗೋವುಗಳನ್ನು ಬಿಡಿಸಿ, ಕೀಚಕರನ್ನು ಅಂಧಂತಮಸ್ಸಿನಲ್ಲಿ ಹಾಕಿ,
ಬಹಳ ಪುಣ್ಯವನ್ನು ಪಡೆದರು ಭೀಮಸೇನ. ಅದಾದ ಮೇಲೆ ಅರ್ಜುನ, ಅಯಾತಯನ್ ಕೇಶವಾಯಾಥ ದೂತಾನ್ ಸಹಾಭಿಮನ್ಯು ಸೋಪಿ ರಾಮೇಣ ತಾರ್ಧಂ ಅಗಾತ್ ಅನಂತಾನಂದ ಚಿದ್ವಾಸುದೇವೋ ವಿವಾಹಯ ಮಾತು ರಥಾಭಿಮನ್ಯು. ಆಮೇಲೆ ಕೃಷ್ಣನಿಗೆ ದೂತರನ್ನು ಕಳುಹಿಸಿದರು. ಕೃಷ್ಣನು ಅಭಿಮನ್ಯುವಿನ ಜೊತೆಗೂಡಿ ಬಂದ. ಬಂದಾದ ಮೇಲೆ ಎಲ್ಲರೂ ಕೂಡಿ ಮದುವೆ ಆಯಿತು. ಅಭಿಮನ್ಯು ಮತ್ತೆ ಉತ್ತರದ್ದು ವಿರಾಟ ನಗರದಲ್ಲೇ. ಆ ಸೀನ್ ಮಹಾನುತ್ಸವಸ್ತತ್ರ ತೇಜಾಂ ದಶಾರ್ಹ ವೀರೈ ಸಹ ಪಾಂಡವಾನಾಂ ಸಪಾಂಚಾಲಾನಾಂ ವಾಸುದೇವೇ ನತಾರ್ಧಂ ಅಜ್ಞಾತವಾಸಂ ಸಮತೀತ್ಯ ಮೋದತಾಂ. ದೊಡ್ಡ ಹಬ್ಬ. ಯಾದವರು ಪಾಂಚಾಲ ದೇಶದವರು, ಮತ್ಸ್ಯ ದೇಶದವರು, ಮೂರೂ ಜನ ಪಾಂಡವರನ್ನು ಕೂಡಿಕೊಂಡ್ರು. ದೊಡ್ಡ ಹಬ್ಬ ಆಯಿತು. ದುರ್ಯೋಧನಾಧ್ಯ ಸೂತಪುತ್ರೇಣ ಸಾರ್ಧಂ ಸ ಸೌಬಲೇಯ ಯುಧಿ ಪಾರ್ಥ ಪೀಡಿತಾ ಭೀಷ್ಮಾದಿಭಿಃ ಸಾರ್ಧಮುಪೇತ್ಯ ನಾಗಪುರಂ ಮಂತ್ರಂ ಮಂತ್ರಯಾಮಾತುರತ್ರ. ದುರ್ಯೋಧನಾದಿಗಳೆಲ್ಲ ಸೂತಪುತ್ರೇಣ ಕರ್ಣನ ಜೊತೆಗೂಡಿ, ಶಕುನಿಯ ಜೊತೆಗೂಡಿ ಪಾರ್ಥನ ಪೆಟ್ಟು ತಿಂದು ನಾಗಪುರಂ ಹಸ್ತಿನಪುರಕ್ಕೆ ಹೋದರು. ಮಂತ್ರಯಾಮಾಸುರತ್ರ ಏನು ಮಾಡಬೇಕು ಅಂತ ಮಂತ್ರಾಲೋಚನೆ ಮಾಡಿದರು. ಅಜ್ಞಾತವಾಸೇ ಫಲ್ಗುನೋ ನೋದ್ಯ ದೃಷ್ಟ ತಸ್ಮಾತ್ ಪುನರ್ಯಾಂತು ಪಾರ್ಥಾವನಾಯ ಇತಿ ಬ್ರುವಾಣಾನ್ ಆಹ ಭೀಷ್ಮೋಭ್ಯತೀತಂ ಅಜ್ಞಾತವಾಸಂ ದ್ರೋಣ ಆಹೈವ ಮೈವಾ. ಅಜ್ಞಾತವಾಸದಲ್ಲಿ ನಾವು ಅರ್ಜುನನನ್ನು ನೋಡಿದ್ದೇವೆ. ಮಾಡಿಕೊಂಡ ಒಪ್ಪಂದದಂತೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಗಲಾಟೆ ಮಾಡಿದ್ರು. ಆಗ ಭೀಷ್ಮ ಹೇಳಿದ, ಇಲ್ಲ ಇಲ್ಲ, ಅವರ ಅಜ್ಞಾತವಾಸ ಮುಗಿದಿದೆ. ದ್ರೋಣಾಚಾರ್ಯರು ಹೇಳಿದ್ರು ಅಜ್ಞಾತವಾಸ ಮುಗಿದಿದೆ. ಯಾಕೆ ಅಂದರೆ ನೀವು ಈ ದಿವಸ ಅಂದರೆ ಯಾರು ಯಾವ್ದು ತಗೊಳ್ಳೋದು, ಚಾಂದ್ರಮಾನವನ್ನೇ ತಗೊಂಡಿದ್ದವರು. ಅದಕ್ಕೆ ಚಾಂದ್ರಮಾನದ ಮೂಲಕ ಮುಗಿಸಿದ್ರು. ನೀವು ಅಲ್ಲಿ ಒಪ್ಪಂದದ ಪತ್ರದಲ್ಲಿ ಏನಾದರೂ ಮೆನ್ಷನ್ ಮಾಡಿದಿರಾ, ಇಲ್ಲ ಈ ಕ್ಯಾಲೆಂಡರ್ ಪ್ರಕಾರ ಅಂತ? ಇಲ್ಲಲ್ಲ. ತಯೋರ್ ವಾಕ್ಯಂ ತೇ ತ್ವನಾದೃತ್ಯ ಪಾಪಾ ವನಂ ಪಾರ್ಥಃ ಪುನರೇವ ಪ್ರಯಾಂತು ಇತಿ ದೂತಂ ಪ್ರೇಷಯ ಮಾತುರತ್ರ ಜಾನಂತಿ ವಿಪ್ರಾ ಇತಿ ಧರ್ಮಜೋ ವದತ್. ಅವರಿಬ್ಬರ ಮಾತನ್ನು ಕಡೆಗಣಿಸಿ ದುರ್ಯೋಧನ ದೂತರ ಮೂಲಕ ಹೇಳಿದ, ಪಾಂಡವರು ಕಾಡಿಗೆ ಹೋಗಬೇಕು, ಮತ್ತೆ 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ. ಆಗ ಧರ್ಮರಾಜ ಹೇಳಿದ, ವಿಪ್ರಾಹ ಜಾನಂತಿ, ಬ್ರಾಹ್ಮಣರು ಗೊತ್ತಿದೆ ಹಗ್ ಅಂತಂದ. ಏನದು? ಸೌರ ಮಾಸಾನುಸಾರೇಣ ಧಾರ್ತ ರಾಷ್ಟ್ರ ಅಪೂರ್ಣತಾಂ ಆಹುಶ್ಚಾಂದ್ರೇಣ ಮಾತೇನ ಪೂರ್ಣ ಕಾಲೋಖಿಲೋಪ್ಯಸೌ. ಸೌರಮಾಸವನ್ನು ಲೆಕ್ಕ ಹಾಕಿ ದುರ್ಯೋಧನ ಅಪೂರ್ಣ ಆಗಿದೆ ಅಂತ ಹೇಳಿದ್ದು, ಚಾಂದ್ರಮಾಸವನ್ನು ಇಟ್ಟುಕೊಂಡು ಪೂರ್ಣ ಆಗಿದೆ ಅಂತ ಇವರು ಹೇಳಿದ್ದು. ಚಾಂದ್ರಮಾಸ ಅಂತಂದರೆ 27 ದಿವಸಕ್ಕೆ 1 ತಿಂಗಳು, ಸೌರಮಾಸ ಅಂದರೆ 30 ದಿವಸಕ್ಕೆ 1 ತಿಂಗಳು. ದಿನಾನಾಮಧಿಪ ಸೂರ್ಯ ಪಕ್ಷ ಮಾಸಾಬ್ಧ ಪಶ್ಯಶಿ ತಸ್ಮಾತ್ ಸೌಮ್ಯಾಬ್ಧಮೇವಾತ್ರ ಮುಖ್ಯ ಮಾಹುರ್ಮನೀಷಿಣ. ವರ್ಷಗಳನ್ನು ಲೆಕ್ಕ ಹಾಕುವಾಗ ಚಂದ್ರನನ್ನು ಇಟ್ಟುಕೊಂಡು ಲೆಕ್ಕ ಹಾಕಬೇಕು. ಪಕ್ಷವನ್ನು ಬದಲಾಯಿಸೋದು ಚಂದ್ರನನ್ನು ಇಟ್ಟುಕೊಂಡು, ಯಾಕೆಂದರೆ ಚಂದ್ರನ ವೃದ್ಧಿಕ್ಷಯಗಳು ಎಲ್ಲರಿಗೂ ತೋರುತ್ತೆ, ಸೂರ್ಯನಲ್ಲಿ ಆ ಬದಲಾವಣೆಯೇ ಕಾಣಲ್ಲ, ವಿನಃ ಬೇರಿನ್ನೇನು ಕಾರಣ ಅಲ್ಲ. ಯಜ್ಞದಲ್ಲಿ ಚಾಂದ್ರಮಾನವನ್ನು ಯಾಕೆ ಗೊತ್ತಪಡಿಸೋದು? ಅದು ವರ್ಷದ ಲೆಕ್ಕ. ದಿವಸ ದಿವಸಕ್ಕೆ ಲೆಕ್ಕ ಮಾಡಬೇಕಾದ್ರೆ ಸೂರ್ಯೋದಯದಿಂದಲೇ ಸೂರ್ಯೋದಯಕ್ಕೆ ಲೆಕ್ಕ ಮಾಡಬೇಕು, ಬೇರೆ ಅಲ್ಲ. ಈ ಸೂರ್ಯೋದಯ ಒಂದೊಂದ್ಸರ್ತಿ ಒಂದೊಂದು ಟೈಮ್ಗೆ ಆಗುತ್ತೆ. ಸೂರ್ಯ ಚಂದ್ರರ ಅಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅದಕ್ಕೆ ಬುದ್ಧಿವಂತರು ಅವರು ರಾತ್ರಿ 12 ಗಂಟೆಗೆ ಮಾಡ್ಬಿಟ್ರು. ಬಹಳ ಒದ್ದಾಟ ಇದೆ ಅಲ್ಲಿ. ನಾವು ಹಾಗಲ್ಲ, ಸೂರ್ಯೋದಯ ತಿಥಿ ಶುರು ಅಂತ ನಾವು ಲೆಕ್ಕ. ಸೊ ದಿನವನ್ನು ನೋಡಬೇಕಾದ್ರೆ ಸೂರ್ಯೋದಯವನ್ನು ನೋಡಬೇಕು. ಪಕ್ಷ ಹಾಗೂ ಮಾಸ, ಪಕ್ಷ ಅಂತಂದರೆ ಹೇಗೆ, ಬೆಳದಿಂಗಳು ಇರೋದು ಇಲ್ಲದೆ ಇರೋದು, ಅದನ್ನು ಚಂದ್ರನಿಂದಲೇ ನಾವು ತಿಳ್ಕೊಳ್ಳೋದು. ಇನ್ನು ಮಾಸ, ಇದು ಮಾಸ ಆಯಿತು. ವರ್ಷ, ವರ್ಷ ಅಂತಂದರೆ ಏನು, ಮಳೆಗಾಲ ಬರೋದು, ಮಳೆಗಾಲದ ಬರುವು, ಚಳಿಗಾಲದ ಬರುವು, ಬೇಸಿಗೆ ಕಾಲ ಇರೋದು ನಮಗೆ ಚಂದ್ರನ ಪರಿಣಾಮದಿಂದಲೇ ಗೊತ್ತಾಗೋದು. ಈ ಚಂದ್ರನ ಪರಿಣಾಮ ಇದರ ಮೇಲೆ, ಮರಗಿಡಗಳ ಮೇಲೆ, ಮರಗಿಡಗಳ ಮೇಲೆ ಆಗೋದು, ಇದನ್ನೇ ನಾವು ವರ್ಷ ಅಂತ ಗುರುತಿಸೋದು. ಅದರಿಂದಾಗಿ ಇಲ್ಲಿ ಸೂರ್ಯನೋ ಚಂದ್ರನೋ ಅಂತಲ್ಲ, ಗೊತ್ತಾಗತ್ತೆ ಅಂತಷ್ಟೇ.
ವನವಾಸಕ್ಕೆ 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 ಚಾಂದ್ರಮಾಸವನ್ನೇ ಬಳಸುದು ಆಗೇನು ಆಕ್ಷೇಪವೇ ಮಾಡಲಿಲ್ಲ. ಅಜ್ಞಾತವಾಸಕ್ಕೆ ಮಾತ್ರ ಯಾಕೆ ಆಕ್ಷೇಪ ಮಾಡಿದ್ದು? ದುರುದ್ದೇಶ ಇತ್ತು, ಕೊಡಬಾರದು ಅಂತಿತ್ತು ಅಷ್ಟೇ. ಅಧಿಕ ಮಾಸದಿಂದ ಅಡ್ಜಸ್ಟ್ ಆಗೋಗತ್ತಲ್ವಾ? ಯಾವುದು ಚಂದ್ರಮಾನ ಸೌರಮಾನ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಅಧಿಕ ಅಲ್ಲ, ಮೂರು ತಿಂಗಳು ಆಗತ್ತೆ, 12 ತನಕ ಆಗತ್ತೆ, ಆಮೇಲೆ ಮತ್ತೆ ಅಡ್ಜಸ್ಟ್ ಆಗತ್ತೆ. 13 ವರ್ಷ ಆಯ್ತು, ಮೂರು ತಿಂಗಳು 2 ಸರ್ತಿ ಬರುತ್ತೆ. ಹಾಗೆ ಅಡ್ಜಸ್ಟ್ ಆದರೂ ಕೂಡ ಈ ಪರಿ ಇದು ಬರಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಒಂದು 10 ದಿವಸ ಗ್ರೇಸ್ ಪಿರಿಯಡೇ ತಗೊಂಡಿದ್ದವರು. ತ್ರಯೋದಶ ದಿನಂ ಪಾಲಯೇತ್ಯಾಹ, ತ್ರಯೋದಶಾಹಂ ಪಾಲಯೇತ್ಯಾಹ ಅಂತ 13 ದಿವಸ ಆದಮೇಲೆ ಬರೋದು, ಅದಾದ್ಮೇಲೆ 2-3 ದಿವಸ ಆದಮೇಲೆ ಯುದ್ಧಕ್ಕೆ ಹೋಗಿದ್ದು, ಅದಾದ್ಮೇಲೆ ಇದು ಬಂದಿದ್ದು. ಇವರು ಹೋಗಿ ಬಂದ ಮೇಲೆ ಬಹಳ ಟೈಮ್ ಹಿಡಿದಿದೆ. ಆದರೆ ಸೌಮ್ಯಾಬ್ದಮೇ ಮಾತ್ರ, ಮತ್ತು ಸಂವತ್ಸರ ಅಂತ ಲೆಕ್ಕ ತೆಗೆದುಕೊಂಡಾಗ ಕರೆಕ್ಟ್ ಆಗಿತ್ತು, 1 ವರ್ಷ ಆಗಿತ್ತು ಯಾವ ಸಂವತ್ಸರದಲ್ಲಿ ನಾವು ಎಂಟರ್ ಆಗಿದ್ದು. ಅದು ಅಜ್ಞಾತವಾಸ ಅಂತ ಇರೋದ್ರಿಂದ ನಾವು ಈ ವರ್ಷದಲ್ಲಿ ಹೋಗ್ತಾ ಇದ್ದೇವೆ ಅಂತ ಘೋಷಣೆ ಮಾಡಲಿಕ್ಕಾಗಲ್ಲ. ಅದು ಬಾಂಡ್, ಜೇಮ್ಸ್ ಬಾಂಡ್ ಅಂತ ಹೇಳ್ಕೊಂಡಾಗೆ, ಅವನು ಸೀಕ್ರೆಟ್ ಏಜೆಂಟ್ ಹೇಗೆ, ಹಾಗೆ ಇದು ನಾನು ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಡಂಗೂರ ಹೊಡಿಲಿಕ್ಕಾಗಲ್ಲ. ಅದಕ್ಕೆ ಅವ್ರು ಹಾಗೆ ಹೊಟ್ಟೋದ್ರು. ಮುಗಿಸಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಮುಗಿಸಲೇಬಾರದಿತ್ತು ಅಂತ ಹೇಳಬೇಕಿತ್ತು ತಾನೆ. ಎಲ್ಲ ಕಡೆ ಬ್ರಾಹ್ಮಣರನ್ನು ಕರೆಸಿ ಯಾವುದೇ ಊರ ನಡುವೆ ಹೇಳಬೇಕು ನೀವು ಅಂತ ಹೇಳಬೇಕಿತ್ತು. ನಳ ಮಾಡಲಿಲ್ವಾ? ಇದು ದಮಯಂತಿಗೆ ಮಾಡಲಿಲ್ವಾ? ದಮಯಂತಿ ಪ್ರಸಂಗದಲ್ಲಿ ನಳನಿಗೆ ಹಾಗೆ ಮಾಡಿದ್ದು, ನಳನನ್ನು ಹುಡುಕಿಸ್ಬೇಕು ಅಂದ್ರೆ ಅದೇ ರೀತಿ ಮಾಡಿದ್ದವರು. ಪ್ರತಿಯೊಂದು ಕಡೆ ಘೋಷಣೆ ಬಂದ, ಅದೇ ರೀತಿ ಮಾಡಬೇಕಿತ್ತು. ನೀವು ಹೋಗಿದ್ದೆ ತಪ್ಪು ಅಂತ ಹೇಳಬೇಕಿತ್ತು. ಅವಾಗ ಅದನ್ನು ಮಾಡಲಿಲ್ಲ. ಅವನಿಗೆ ಪ್ಲ್ಯಾನ್ ಬಂದ್ಬಿಟ್ಟಿದ್ರೆ, ಈ ಕಥೆಗಳನ್ನೆಲ್ಲ ಕೇಳಿದ್ರೆ ಖಂಡಿತ ಹಂಗೆ ತಲೆ ಓಡ್ತಾ ಇತ್ತು, ಓಡ್ಲಿಲ್ವಲ್ಲ. ಮತ್ತೆ ಹೋಗುವಾಗ ಚಾಂದ್ರಮಾನ ಅದು ಲೆಕ್ಕವೇ ಹಾಕಿರಲಿಲ್ಲ. ಸಹಜ ಸೌಮ್ಯಂ ಕಾಲಂ ತಥೋ ಯಜ್ಞೆ ಗೃಹಂತಿ ನತು ಸೂರ್ಯಜಂ. ಯಜ್ಞದಲ್ಲಿಯೂ ಚಾಂದ್ರಮಾನವನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಎಷ್ಟು ದಿವಸ ಯಜ್ಞ ಮಾಡಬೇಕು, ಎಷ್ಟು ದಿವಸ ಮಳೆ ಬರುತ್ತೆ, ಮಳೆ ಬರುವಾಗ ಯಜ್ಞ ಮಾಡಲಿಕ್ಕಾಗಲ್ಲ. ಅವಾಗ ಯಜ್ಞ ಶಾಲೆಯ ವಿನ್ಯಾಸ ಹೇಗಿರಬೇಕು, ಅವಾಗ ಏನು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಯಜ್ಞ ಮಾಡಲಿಕ್ಕಾಗಲ್ಲ. ಇವಾಗ ಸೂರ್ಯನ ಲೆಕ್ಕ ಇಟ್ಟುಕೊಂಡು ಯಜ್ಞ ಮಾಡಲಿಕ್ಕಾಗಲ್ಲ. ಕಾರಣ ಏನು ಅಂದರೆ, ಮಳೆಗಾಲ, ಚಳಿಗಾಲ ಇವುಗಳನ್ನೆಲ್ಲ ಇಟ್ಟುಕೊಂಡು ಬೇಸಿಗೆ ಕಾಲದಲ್ಲಿ ಹೋಗಬೇಕು. ಬೇಸಿಗೆ ಕಾಲದಲ್ಲಿ ಹೋಗಿ ಸುಮಾರು 6 ತಿಂಗಳಲ್ಲಿ ಊರೆಲ್ಲ ಸುತ್ತಿ ಬರಬೇಕು. ಇನ್ನು 4 ತಿಂಗಳು ಏನಿದೆ, ಅಲ್ಲ ಸಾರಿ 8 ತಿಂಗಳಲ್ಲಿ ಊರೆಲ್ಲ ಸುತ್ತಬೇಕು. ಇನ್ನು 4 ತಿಂಗಳು ಮಳೆಗಾಲ, ಸುಮ್ಮನೆ ಕೂಡಲಿಕ್ಕೆ ಅವಕಾಶ ಉಂಟು, ಯುದ್ಧ ಎಲ್ಲ ಮಾಡಲಿಕ್ಕಿಲ್ಲ. ಇದು ರಾಜಸೂಯ ಅಶ್ವಮೇಧ ಮೊದಲಾದವುಗಳಲ್ಲಿ 8 ತಿಂಗಳು ಅಂತಲೇ ಲೆಕ್ಕ. ಅವ್ರು ಎಲ್ಲಿ ಮಳೆಗಾಲ ಶುರು ಆಗುತ್ತೋ ಅಲ್ಲೇ ನಿಂತು ಬಿಡಬೇಕು, ಮಳೆಗಾಲ ಮುಗಿಸ್ಕೊಂಡು ಚಳಿಗಾಲ ಆಗ್ತಿದ್ದ ಹಾಗೆ ಹೋಗಬೇಕು. ಈ ತರಹ ಎಲ್ಲ ನಿಯಮಗಳೆಲ್ಲ ಯಾಕೆ ಬರುತ್ತೆ, ಚಂದ್ರನನ್ನು ಆಧರಿಸಿಕೊಂಡೇ ಲೆಕ್ಕ ಇರೋದು. ಸೂರ್ಯ ಚಂದ್ರರು ಒಂದೇ ಕಕ್ಷೆ ತಾನೆ, ಹಾಗಾದರೆ ಸೂರ್ಯನ ಗತಿಗೆ ಪ್ರಾಧಾನ್ಯ ಇಲ್ವಾ ಅಂದರೆ ಇದೆ. ಚಂದ್ರನ ಗತಿಗೆ ಯಾಕೆ ಪ್ರಾಧಾನ್ಯ ಅಂದರೆ ಗೊತ್ತಾಗ್ತಾ ಇದೆ ಅಂತಷ್ಟೆ. ಇದು ಗೊತ್ತಾಗದೇನೆ ಒಂದು ದೊಡ್ಡ ಪುಸ್ತಕ ಬರೆದುಬಿಟ್ರು ಒಬ್ರು. ಏನು ಅದು ಹುದ್ದ ಸಿದ್ಧಾಂತಕ್ಕೆ ಬನ್ನಂಜಯ ಕೊಡುಗೆಗಳು ಮತ್ತು ಅಪಚಾರ ಅಂತ ಅವ್ರಿಗೆ ಐಡಿಯಾನೇ ಬರಬಾರ್ದು. ಇದು ಕೃಷ್ಣ, ಇದು ಯಾವುದೇ ಕಾಲಕ್ಕೂ ಚಂದ್ರಮಾನವನ್ನು ತೆಗೆದುಕೊಳ್ಳೋದು ಪ್ರಾಶಸ್ತ್ಯ ಅಂತಂದರೆ, ಪ್ರಾಶಸ್ತ್ಯ ಅವರಿಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ, ಗಿಡಮರಗಳ ಮೂಲಕ ಅವನು ಕೆಲಸ ಮಾಡ್ತಾನೆ ಚಂದ್ರ. ಹೀಗಾಗಿ ಯಜ್ಞಕ್ಕೆ ಯಾಕೆ ಅದನ್ನು ತಗೊಳ್ಳೋದು ಅಂದರೆ ಕಾಲ ಗೊತ್ತಾಗತ್ತೆ, ಬದಲಾವಣೆಗಳೆಲ್ಲ ಅಷ್ಟೇ. ನೀವು ಯಾವುದೇ ಜ್ಯೋತಿಷ್ಯ ಗ್ರಂಥವನ್ನು ನೋಡಿದ್ರು ಅಷ್ಟೇ ಇರೋದು. ವರಾಹಮಿಹಿರ ಬೃಹತ್ ಸಂಹಿತೆಯಲ್ಲಿ ಪ್ರಕೃತಿಯ ವಿಕಾರಗಳನ್ನು ನೀವು ಗುರುತಿಸಬಹುದು ಚಂದ್ರನ ಮೂಲಕ ಅಂತಲೇ ಹೇಳೋದು. ಯಾಕೆ ಹೇಳಲ್ಲ ಹೀಗೆ? ಸಿಂಪಲ್, ಗೊತ್ತಾಗಲ್ಲ, ಸೂರ್ಯನದ್ದು ಐಡಿಯಾನೇ ಬರಲ್ಲ, ಅದರಿಂದಾಗಿ ಅಷ್ಟೆ. ಸೌಮ್ಯಂ ಕಾಲಂ ತಥೋ ಯಜ್ಞೆ ಗೃಹಂತಿ ನತು ಸೂರ್ಯಜಂ. ತತಃ ಆ ಕಾರಣದಿಂದ ಸೌಮ್ಯಂ ಗೃಹಂತಿ, ಸೌಮ್ಯವನ್ನೇ ಗ್ರಹಿಸೋದು ಅಂದರೆ ಚಾಂದ್ರಮಾನವನ್ನೇ ಗ್ರಹಿಸೋದು. ತದೇತದ ವಿಚಾರ್ಯವ, ಇದ್ಯಾವುದನ್ನು ಯೋಚನೆ ಮಾಡದೆ, ಯೋಚನೆ ಮಾಡದೇನೆ ಅವತ್ತು ಪುಸ್ತಕ ಬರೀಲಿಕ್ಕೆ ಟೈಮ್ ಇರಲಿಲ್ಲ ಅವನಿಗೆ. ಅದರಿಂದಾಗಿ ಅವನು ಹೇಳಿದ ಮಾತ್ರ. ಲೋಭಾತ್, ಲೋಭದಿಂದ
ಧೃತರಾಷ್ಟ್ರನ ಮಗ ದುರ್ಯೋಧನ ಮೊದಲಾದವರು ಇಲ್ಲ, ಪಾಂಡವರದ್ದು ಅಜ್ಞಾತವಾಸ ಆಗಿಲ್ಲ ಅಂತ ಪ್ರತಿಪಾದನೆ ಮಾಡುದು. ರಾಜ್ಯಂ ನದತ್ತಂ ಪಾರ್ಥೇಭ್ಯಃ ಪಾರ್ಥ ಕಾಲಸ್ಯ ಪೂರ್ಣತಾಂ ಕ್ಷಾಪಯಂತೋ ವಿಪ್ರವರೈಹಿ ಉಪಪ್ಲಾವ್ಯಂ ಉಪಾಯಯುಹು. ಹೀಗಾಗಿ ರಾಜ್ಯವನ್ನು ಅವನು ಕೊಡಲಿಲ್ಲ. ಪಾಂಡವರು ಕಾಲಸ್ಯ ಪೂರ್ಣತಾಂ ಕ್ಷಾಪಯಂತಹ, ಕಾಲ ಪೂರ್ಣ ಆಗಿದೆ ಅಂತ ಹೇಳಿ ಉಪಪ್ಲಾವ್ಯಕ್ಕೆ ಬಂದರು. ಸವಾಸುದೇವ ಅಖಿಲೈಶ್ಚ ಯಾದವೈಹಿ ಪಾಂಚಾಲ ಮತ್ಸ್ಯೈಶ್ಚ ಯುತಾ ಸಭಾರ್ಯಾ ಉಪಪ್ಲಾವ್ಯೇತೆ ಕತಿಚಿತ್ ದಿನಾನಿ ವಾಸಂ ಚಕ್ರು ಕೃಷ್ಣ ಸಂಶಿಕ್ಷಿತಾರ್ಥಾಃ. ವಾಸುದೇವನಿಂದ ಕೂಡಿಕೊಂಡು, ಯಾದವರಿಂದ, ಪಾಂಚಾಲರಿಂದ, ಮತ್ಸ್ಯದೇಶದವರಿಂದ ಕೂಡಿಕೊಂಡು ಅಲ್ಲಿಗೆ ಬಂದ ತನ್ನೆಲ್ಲ ಹೆಂಡತಿಯರಿಂದ ಕೂಡಿಕೊಂಡು ಉಪಪ್ಲಾವ್ಯದಲ್ಲಿ ಕೆಲವು ದಿನಗಳ ಕಾಲ ಪಾಂಡವರು ವಾಸ ಮಾಡಿದರು. ಕೃಷ್ಣನ ಉಪಪ್ಲಾವ್ಯ ಹಸ್ತಿನಪುರದ್ದೇ ಒಂದು ಭಾಗ. ಹಸ್ತಿನಪುರ ಮತ್ತು ವಿರಾಟ ನಗರದ ಮಧ್ಯದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಪ್ರಾಯ ನೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬಂದು ಅವ್ರು ಕೂತಿದ್ರು ನಮ್ದು ಅಂತ ಹೇಳಲಿಕ್ಕೆ, ಅದಕ್ಕೆ ಕ್ಷಾಪಯಂತಹ ಅಂತ ಹೇಳಿದ್ದು. ಕೃಷ್ಣನ ಅಣತಿಯಂತೆ ಅಲ್ಲಿ ವಾಸ ಮಾಡಿದರು ಅನ್ನುವಲ್ಲಿಗೆ ತ್ರಯೋವಿಂಶೋಧ್ಯಾಯ. ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೇ ನಿರ್ಣಯ ಭಾವ ಚಂದ್ರಿಕಾಖ್ಯಾನೇ ಗತಂ ತ್ರಯೋವಿಂಶೋಧ್ಯಾಯ ವಿವರಣಂ ಸತಾಂ ಹೃದಯಾಭರಣಂ ಅಂತ ನಾವು ವಿರಾಟ ಪರ್ವದ ಭಾಗವನ್ನು ನೋಡಿದ್ದೇವೆ. ನಾಳೆ ಇದು ಶುರು, ಈ ಯುದ್ಧೋದ್ಯೋಗ. ಕೃಷ್ಣಾರ್ಪಣಮಸ್ತು. ನಾಳೆ ಸಂಜೆ ಇದೆ, ಬೆಳಗ್ಗೆ ಇಲ್ಲ ಅಷ್ಟೆ, ನಾಳೆ ಸಂಜೆ ಇದೆ. ಕೃಷ್ಣಾರ್ಪಣಮಸ್ತು.